ದಿನಕ್ಕೊಂದು ಆರೋಗ್ಯ ಸೂತ್ರದ ಏಳನೇ ದಿನ ಹಾಗೆ ಇವತ್ತಿನ ವಿಷಯ ಬೊಜ್ಜು ಅಧಿಕ ತೂಕ ಒಬೆಸಿಟಿ ಅಥವಾ ಸ್ಥೂಲಕಾಯತೆ ಈ ಒಬೆಸಿಟಿ ಅಂತ ನಾವೇನು ಕರಿತೀವಲ್ಲ ಇದನ್ನು ಇವತ್ತಿನ ಟಾಪಿಕ್ಕಾಗಿ ನಾನು ತೊಗೊಂಡಿದ್ದೀನಿ ಯಾಕೆ ಒಬೇಸಿಟಿ ಬರುತ್ತೆ ಅನ್ನೋದು ಬಹಳ ಮುಖ್ಯ ಏನು ಹೇಳಿ ಯಾಕೆ ಒಬೆಸಿಟಿ ಬರುತ್ತೆ ಕಾರಣ ಏನು ಯಾಕೆಂದರೆ ತುಂಬ ಸರಿ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ಅದು ಯಾಕೋ ನಮ್ಮ ಅಪ್ಪ ದಪ್ಪ ಇದ್ದರೂ ನೋಡಿ ನಾನು ದಪ್ಪ ಇದ್ದೀನಿ ನಮ್ಮಮ್ಮ ದಪ್ಪ ಇದ್ರಲ್ವಾ ನಾನು ದಪ್ಪ ಇದ್ದೀನಿ ಈ ರೀತಿ ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇರ್ತೀವಿ ಅದಲ್ಲ ಅದಕ್ಕೆ ನಿರ್ದಿಷ್ಟವಾದ ಕಾರಣ ಇದೆ ಏನು ಕಾರಣ ಅನ್ನೋದು ಬಹಳ ಮುಖ್ಯವಾಗಿ ಗೊತ್ತಿರಬೇಕು ಹಾಗೆ ಅಧಿಕ ತೂಕವನ್ನು ಯಾಕೆ ಪ್ರಪಂಚದ ನಂಬರ್ ಒನ್ ಡಿಸೀಸ್ ಅಂತ ಹೇಳ್ತಾರೆ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು ಒಬೇಸಿಟಿ ನಂಬರ್ ಒನ್ ಡಿಸೀಸ್ ನಾನು ಹಿಂದೆ ಹೇಳಿದ್ದೆ ನಿಮಗೆ ಕುತೂಹಲ ಬರಲಿ ನಿಮ್ಮ ತಲೆಗೂ ಸ್ವಲ್ಪ ಕೆಲಸ ಬೀಳಲಿ ಕೆಲಸ ಕೊಡೋಣ ನಿಮ್ಮ ತಲೆಗೆ ಅಂತ ಹೇಳಿ ಹೇಳಿದ್ದೆ ಯಾವುದು ಪ್ರಪಂಚದ ನಂಬರ್ ಒನ್ ಡಿಸೀಸ್ ಹೇಳಿ ಅಂತ ಡಯಾಬಿಟಿಸ್ ಅಲ್ಲ ಬಿ ಪಿ ಅಲ್ಲ ಕ್ಯಾನ್ಸರ್ ಅಲ್ಲ ಥೈರಾಯ್ಡ್ ಅಲ್ಲ ಬೇರೆ ಯಾವ ರೋಗನೂ ಅಲ್ಲ ಪ್ರಪಂಚದ ಪ್ರಥಮ ಅತೀ ದೊಡ್ಡ ಭಯಾನಕ ಕಾಯಿಲೆ ಅಂದರೆ ಅಧಿಕ ತೂಕ ಒಬೇಸಿಟಿ ಬೊಜ್ಜು ಸ್ಥೂಲ ಕಾಯತೆ ಯಾಕೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಪಂಚದ ನಂಬರ್ ಒನ್ ಡಿಸೀಸ್ ಅಂತ ಎತ್ತಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ನೋಟ್ಬುಕ್ ಪೆನ್ನು ತೊಗೊಂಡು ನೋಟ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬೆಸಿಟಿಯಿಂದ ಒದ್ದಾಡ್ತಾ ಇದ್ದರೆ ಅಥವಾ ಒಬೆಸಿಟಿಯಿಂದ ಇದ್ದು ಆರಾಮ ಹಾಯಾಗಿ ಎಲ್ಲ ಮರೆತು ನಾನು ಹಾಯಾಗಿದ್ದೀನಿ ಏನು ಒಂದು ದಪ್ಪ ಅಂತ ಹೇಳ್ಕೊಂಡು ಕೆಲವ್ರು ಇರ್ತಾರೆ ಈ ದಪ್ಪ ಅಂದರೆ ಏನು ಅದು ಏನು ಮಾಡುತ್ತೆ ನಮಗೆ ಅನ್ನೋದು ಬಹಳ ಮುಖ್ಯ ಒಬ್ಬ ಹೆಸರಾಂತ ರಾಜಕಾರಣಿ ಇದ್ದಾರೆ ಈಗ ಪ್ರೆಸೆಂಟ್ ಅವರು ಎಮ್ ಎಲ್ ಎ ಅವರ ಬಹಳ ಆತ್ಮೀಯರೊಬ್ಬರು ತುಂಬ ದಪ್ಪ ಇದ್ದಾರೆ ಯಾರು ಏನು ಅಂತ ಹೇಳೋದಿಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿರುತ್ತೆ ನೀವು ನೋಡ್ತಾ ಇರ್ತೀರ ನನಗಿಲ್ಲಿ ಉದಾಹರಣೆ ಮುಖ್ಯನೇ ವಿನಃ ಯಾರಿಗೂ ಹೆಸರಿಡೋ ಅಂಥ ಅವಶ್ಯಕತೆ ಇಲ್ಲ ನಾನು ಹೀಗೆ ಒಂದು ಕಡೆ ಹೋಗ್ತಾ ಇದ್ದೆ ಮಳೆ ಶುರುವಾಗಿತ್ತು ಐ ತಿಂಕ್ ಜೂನ್ ಮಂತ್ ಅಂದ್ಕೊಳ್ತೀನಿ ಹೋದ ವರ್ಷ ಅಲ್ಲ ಅದರ ಹಿಂದಿನ ವರ್ಷ ಹೋಗ್ತಾ ಇದ್ದೆ ಹೋಗಿ ನಾನೊಂದು ಕಡೆ ಕಾರಲ್ಲಿ ನಿಲ್ಲಿಸ್ಬಿಟ್ಟು ನೇಚರ್ ಕಾಲಿಗೆ ಅಂಥೇಳಿ ನಿಲ್ಲಿಸಿದೆ ನಿಲ್ಲಿಸಿ ಯೂರಿನಲ್ಸ್ ನಿಲ್ಲಿಸಿ ಮುಗಿಸ್ಕೊಂಡು ಹೊರಗೆ ಬರೋದಕ್ಕೂ ಒಂದು ಫಾಸ್ಟಾಗಿ ಕಾರ್ ಹೋಗ್ತಾಯಿತ್ತು ನಾನು ನೋಡ್ತಿದ್ದಂಗೆ ಮತ್ತು ರಿವರ್ಸ್ ಬಂದರು ಅಯ್ಯೋ ಗ್ರಾಚಾರ್ಯ ರಿವರ್ಸ್ ಬರ್ತಿದ್ದಾನೆ ಇದೇನು ಗ್ರಾಚಾರನಪ್ಪ ಮತ್ತೆಲ್ಲಾದರೂ ಕುಡ್ಕೊಂಡು ಗಿಡ್ಕೊಂಡು ಮೈ ಮೇಲೆ ಹತ್ತಿದ್ರೆ ಕಷ್ಟ ಅಂತ ನಾನು ಒಂದು ಸರಿ ಜಂಪ್ ಮಾಡಿ ಚರಂಡಿಯಿಂದ ಆ ಕಡೆ ಜಂಪ್ ಮಾಡಿ ಹೋದ ಸಡನ್ನಾಗಿ ನಿಲ್ಲಿಸಿದ್ರು ಆಮೇಲೆ ಹಿಂದ್ಗಡೆಯಿಂದ ಬಂದಿಡಿದ್ರು ನಿಮ್ಮ ಎಮ್ ಎಲ್ ಎ ಅವ್ರಿಗೆ ಹೇಳಿ ಮಾತಾಡ್ತೀನಿ ಅವರೆಲ್ಲ ಪ್ಲ್ಯಾನ್ ಮಾಡಿದರು ತುಂಬ ಸರಿ ಕಾರ್ಯಕ್ರಮ ಕೊಡಿ ಅಂತೇಳಿ ಕೊಡಿ ನಾನು ಬರ್ತೀನಿ ಒಂದು ಒಳ್ಳೆ ಸೂಕ್ತವಾದ ಸಮಯ ನೋಡಿ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಒಂದು ಶಿಬಿರ ಮಾಡೋಣ ಅಂತ ಹೇಳಿದೆ ಖಂಡಿತ ಗುರುಗಳೇ ಅಂದರು ಶಿಬಿರ ಮಾಡೋದಕ್ಕೂ ಮುಂಚೆ ನೀವು ಸಣ್ಣ ಆಗಬೇಕು ಅಂತ ಹೇಳಿದೆ ನಾನು ಅಸ್ ಗುರುಗಳೇ ಸ್ವಲ್ಪ ದಪ್ಪ ಇದ್ದೀನಿ ಅಷ್ಟೇ ಆಗಲಿ ಗುರುಗಳೇ ಅಂದರು ಅಂದರೆ ಆ ವ್ಯಕ್ತಿಗೆ ಸ್ವಲ್ಪ ದಪ್ಪ ಇದ್ದೀನಿ ಅಂತ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಒಂದು ಡ್ರಮ್ಮಿಗೆ ಎರಡು ಕೈ ಎರಡು ಕಾಲು ತಲೆ ಕಾಣಿಸ್ತಾ ಇದೆ ಅಂದರೆ ಹೆಚ್ಚು ಕಮ್ಮಿ ನೂರು ನೂರು ಇಪ್ಪತ್ತು ಕೆ ಜಿ ತೂಕ ಇದ್ದಾರೆ ಅವರಿಗೆ ಸ್ವಲ್ಪ ದಪ್ಪ ಅಂತ ಇದು ದುರಂತ ಯಾಕೆ ನಾನು ದಪ್ಪ ಇದ್ದೀನಿ ಕಾರಣ ಏನು ಈ ದಪ್ಪ ಆಗೋದ್ರಿಂದ ನನಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಖಂಡಿತ ಗೊತ್ತಾಗಿದರೆ ಇಷ್ಟೊಂದು ಬೇಜವಾಬ್ದಾರಿ ಅಥವಾ ಉಡಾಫೆ ಖಂಡಿತ ನಾವು ಮಾಡ್ತಾ ಇರಲಿಲ್ಲ ಬನ್ನಿ ಆದ್ಮೇಲೆ ಗಮನಿಸೋಣ ಯಾಕೆ ಒಬಿಸಿಟಿ ಬರುತ್ತೆ ನಾನು ಯಾವಾಗಲೂ ಹೇಳ್ತೀನಿ ತಪ್ಪು ಯಾಕಾಗತ್ತೆ ಆ ತಪ್ಪಿಂದ ಏನು ದುಷ್ಪರಿಣಾಮ ಆಗುತ್ತೆ ಆನಂತರ ಅದನ್ನು ಸರಿ ಹೇಗೆ ಈ ಮೂರು ಚಿತ್ರಣವನ್ನು ಯಾವಾಗಲೂ ನಾನು ಕೊಡ್ತೀನಿ ಸುಮ್ಮನೆ ಪರಿಹಾರ ಮಾಡೋದರಿಂದ ಝೀರೋ ರಿಸಲ್ಟ್ ಯಾಕೆ ತಪ್ಪಾಗಿದೆ ಅಂತಲೇ ಅರ್ಥ ಆಗಿಲ್ಲ ಅಂದರೆ ನಿಮಗೆ ರಿಸಲ್ಟ್ ಎಲ್ಲಿಂದ ಸಿಗಬೇಕು ಒಂದು ಕೈಯಲ್ಲಿ ತಪ್ಪು ಮಾಡ್ತಾ ಇರ್ತೀರ ಒಂದು ಕೈಯಲ್ಲಿ ಸರಿ ಮಾಡ್ಕೊಳ್ತಾ ಹೋಗ್ತೀರಾ ದಯವಿಟ್ಟು ನೋಟ್ ಮಾಡ್ಕೊಳ್ತಾ ಹೋಗಿ ಒಬಿಸಿಟಿ ಯಾಕೆ ಬರುತ್ತೆ ಅಂದರೆ ಶರೀರ ಶ್ರಮರಹಿತ ಜೀವನ ಅಂದರೆ ಆರಾಮಾಗಿ ಕುತ್ಕೊಂಡಿರೋದು ತಿಂದು ಕೂತ್ಕೊಳ್ಳೋದೆ ಸುಖ ಅಂತ ಭಾವಿಸೋದು ಓಡಾಡಬಾರ್ದಪ್ಪ ಅದು ಸುಖ ಅಂತ ಭಾವಿಸೋದು ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡ್ರೆ ನಾನು ಚಿಕ್ಕವನಾಗ್ತೀನಿ ಅಂತ ಭಾವಿಸೋದು ಹಾಗೆ ಊಟ ಮಾಡಿ ಆರಾಮಾಗಿ ಕಾರಲ್ಲಿ ಹೋಗೋದು ಲಿಫ್ಟಲ್ಲಿ ಓಡಾಡಿಕೊಂಡು ಕುರ್ಚಿ ಮೇಲೆ ಸಿಸ್ಟಮ್ ಮುಂದೆ ಕುತ್ಕೊಳ್ಳೋದು ಸುಖ ಒಳ್ಳೆಯ ದುಡಿಮೆ ಅಂತ ಭಾವಿಸ್ತಾರಲ್ಲ ಇದು ಒಬೆಸಿಟಿಗೆ ಕಾರಣ ಪಾಯಿಂಟ್ ಒನ್ ಅಂದರೆ ಶ್ರಮರಹಿತ ಜೀವನ ದುಡಿಮೆ ಒಬೆಸಿಟಿಗೆ ಕಾರಣ ಹಾಗೆ ಖರ್ಚಾಗೋದಕ್ಕಿಂತ ನಾಲ್ಕು ಮೂರರಿಂದ ನಾಲ್ಕು ಪಟ್ಟು ಗ್ಲೂಕೋಸನ್ನು ರಕ್ತಕ್ಕೆ ತುಂಬಿಕೊಳ್ಳೋದು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಗ್ಲೂಕೋಸನ್ನು ರಕ್ತಕ್ಕೆ ತುಂಬಿದಾಗ ಒಬೆಸಿಟಿ ಆಗುತ್ತೆ ಹೇಗೆ ಅಂತ ಉದಾಹರಣೆ ಕೊಡ್ತೀನಿ ನಾನು ಮೊನ್ನೆ ನಾನು ಹೇಳಿದ್ದೆ ನಿಮಗೆ ನನ್ನ ಖರ್ಚು ವೆಚ್ಚ ಏನಿರುತ್ತೆ ನೀವು ಜಾಸ್ತಿ ದುಡ್ಡು ಕೊಟ್ಟರೆ ನಾನು ಹೇಗೆ ಡೆಪಾಸಿಟ್ ಮಾಡ್ತೀನಿ ಅದ್ರ ಬಗ್ಗೆ ಹೇಳಿದೆ ನೀವು ದುಡ್ಡು ಕಮ್ಮಿ ಕೊಟ್ಟರೆ ನಾನೇನು ಮಾಡ್ತೀನಿ ಅಂತ ಕೂಡ ಹೇಳಿದೆ ಆದರೂ ಆಗಿ ಒಬಿಟಿ ಒಬೆಸಿಟಿನೇ ನೋಡಬೇಕು ಒಬೆಸಿಟಿ ಬಗ್ಗೆಯೇ ಕೇಳ್ಕೋಬೇಕು ಅಂತ ನೀವು ನೂರಾರು ಜನ ಸಾವಿರಾರು ಜನ ಆಸೆ ಪಡ್ತೀರಾ ಹಾಗಾಗಿ ನಾನು ಇದನ್ನು ಆಗಿ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಮ್ಮ ದೇಹಕ್ಕೆ ಬೆಳಗ್ಗೆಯಿಂದ ರಾತ್ರಿ ಅಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಮ್ಮ ದೇಹಕ್ಕೆ ಐದು ಸ್ಪೂನ್ ಗ್ಲೂಕೋಸ್ ಬೇಕು ಅಂತ ಇಟ್ಕೊಳ್ಳೋಣ ಎಷ್ಟು ಹೇಳಿ ಬೆಳಗ್ಗೆಯಿಂದ ನಾಳೆ ಬೆಳಿಗ್ಗೆವರೆಗೂ ನಾನು ಓಡಾಡ್ತೀನಿ ನಾನು ಕೆಲಸ ಮಾಡ್ತೀನಿ ನಾನು ಮಾತಾಡ್ತೀನಿ ನಾನು ಉಸಿರಾಡ್ತೀನಿ ನನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತವೆ ಇದೆಲ್ಲದಕ್ಕೂ ಸೇರಿ ಐದು ಟೇಬಲ್ ಸ್ಪೂನ್ ಗ್ಲೂಕೋಸ್ ಬೇಕು ಅಂತ ಇಟ್ಕೊಳೋಣ ಎಷ್ಟು ಫೈವ್ ಟೇಬಲ್ ಸ್ಪೂನ್ ಗ್ಲೂಕೋಸ್ ವಿ ನೀಡ್ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಇಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳಿದರೆ ಐದು ಟೇಬಲ್ ಸ್ಪೂನ್ ಗ್ಲೂಕೋಸ್ ಬೇಕು ಅಂದರೆ ನೀವು ಐದು ಇಡ್ಲಿ ತಿಂದರೆ ಸಾಕು ಐದು ಟೇಬಲ್ ಸ್ಪೂನ್ ಗ್ಲೂಕೋಸ್ ನಿಮಗೆ ಸಿಕ್ಬಿಡುತ್ತೆ ಏನು ಜಸ್ಟ್ ಮೀಡಿಯಮ್ ಆಗಿರೋ ಐದು ಇಡ್ಲಿ ತಿಂದ್ಬಿಟ್ರೆ ಐದು ಟೇಬಲ್ ಸ್ಪೂನ್ ಗ್ಲುಕೋಸ್ ಸಿಗುತ್ತೆ ಅಲ್ಲಿಗೇನಾಯಿತು ಇನ್ನು ನಾಳೆ ಬೆಳಗ್ಗೆ ಐದು ಇಡ್ಲಿ ತಿಂದರೆ ಸಾಕು ನಮಗೆ ಆದರೆ ನಾವಿಲ್ಲೇನು ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಕಾಫಿ ತೊಗೊಳ್ತೀವಿ ಟೀ ಕುಡಿತೀವಿ ಅದ್ರ ಜೊತೆಗೆ ಸ್ನ್ಯಾಕ್ಸ್ ತೊಗೊಳ್ತೀವಿ ಬನ್ನು ಬಿಸ್ಕೇಟು ಬಿಸ್ಕೇಟು ಏನು ರಸ್ಕ್ ಅಂತೆ ಅದು ಹಾಳು ಮೂಳ ಎಲ್ಲವನ್ನು ಹಾಕ್ಕೊಂತಿದ್ವಿ ಅದರಲ್ಲಿ ಏನಿದೆ ಮೈದಾ ಇದೆ ಡಾಲ್ಡಾ ಇದೆ ಶುಗರ್ ಇದೆ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಮೊನ್ನೆ ಹೇಳಿದ್ದೀನಿ ಎಕ್ಸ್ಕ್ಲೂಸಿವ್ ಆಗಿ ಮೈದಾ ಬಗ್ಗೆ ಮಾತಾಡ್ತೀನಿ ಅಂತ ಅವತ್ತು ಹೇಳ್ತೀನಿ ಈಗ ನಾವು ಗಮನಿಸ್ಕೊಳ್ಳೋಣ ಇದೆಲ್ಲ ಇಕ್ವಲ್ ಟು ಗ್ಲೂಕೋಸ್ ಹಾಗೆ ಕಾಫಿಯಲ್ಲಿರ್ತಕ್ಕಂಥ ಸಕ್ಕರೆ ಇಕ್ವಲ್ ಟು ಗ್ಲೂಕೋಸ್ ಅಂದರೆ ನೀವು ಬೆಳಗ್ಗೆ ಎದ್ದು ತಿಂಡಿ ತಿನ್ನೋದಕ್ಕೂ ಮುಂಚೆನೇ ಗ್ಲೂಕೋಸ್ ತುಂಬಿಕೊಂಡಾಯ್ತು ಎಷ್ಟು ಲೆಕ್ಕ ಕೊಡ್ತೀನಿ ಆಮೇಲೆ ತಿಂಡಿ ಮಾಡ್ತೀರ ತಿಂಡಿ ಆದಮೇಲೆ ಅಲ್ಲಿಗೆ ಗ್ಲುಕೋಸ್ ಹೆಚ್ಚಾಯಿತು ಅಂದರೆ ಐದು ಇಡ್ಲಿಯಲ್ಲಿ ಸಿಗಬೇಕಾಗಿತ್ತು ಅಷ್ಟೇ ಗ್ಲೂಕೋಸ್ ನಿಮಗೆ ಅಲ್ಲೇನು ಮಾಡಿದರೆ ಜಾಸ್ತಿ ತುಂಬಿಕೊಡ್ರಿ ಮಧ್ಯಾಹ್ನ ಊಟ ಮಾಡ್ತೀರಾ ಅವಾಗ ಮತ್ತೂ ಒಂದಿಷ್ಟು ಗ್ಲೂಕೋಸ್ ತುಂಬಿಕೊಡ್ತೀರಾ ಆಮೇಲೆ ಸ್ನಾ ಸಾಯಂಕಾಲ ಸ್ನ್ಯಾಕ್ಸ್ ಅಂತೆ ಕಾಫಿ ಟೀ ಅಂತ ತೊಗೊಳ್ತೀರಾ ಅಲ್ಲಿ ಮತ್ತೆ ಗ್ಲೂಕೋಸ್ ತುಂಬಿಕೊಡ್ತೀರಾ ಹಾಗೆ ಇನ್ನೂ ಹೆಚ್ಚಾಗಿ ಮುಂದೆ ಹೋಗಿ ರಾತ್ರಿ ಊಟ ಮಾಡ್ತೀರಾ ಈ ಬೆಳಿಗ್ಗೆಯಿಂದ ರಾತ್ರಿ ಊಟ ಮಾಡೋದ್ರೊಳಗೆ ಹಣ್ಣು ತಿಂತೀರಾ ಜ್ಯೂಸ್ ಕುಡಿತೀರಾ ಫ್ರೆಂಡ್ಸ್ ಬಂದಾಗ ನಿಮಗೆ ಅಲ್ಲೇನೋ ಪಾರ್ಟಿ ಫಂಕ್ಷನ್ನು ಮದುವೆ ಮುಂಜಿ ಈ ರೀತಿ ಹೋಗಿ ಹಾಳು ಮಳು ಮತ್ತಲ್ಲೂ ತಿಂತೀರಾ ಅಂದರೆ ಆಗಿ ಒಟ್ಟಾರೆಯಾಗಿ ನೋಡೋದಾದರೆ ನಮ್ಮ ದೇಹಕ್ಕೆ ಐದು ಟೇಬಲ್ ಸ್ಪೂನ್ ಗ್ಲೂಕೋಸ್ ಬೇಕು ಅಂದರೆ ನಾವು ಕನಿಷ್ಠ ಪಕ್ಷ ಮೂವತ್ತೈದರಿಂದ ನಲವತ್ತು ಟೇಬಲ್ ಸ್ಪೂನ್ ಗ್ಲೂಕೋಸನ್ನು ರಕ್ತಕ್ಕೆ ತುಂಬಿಕೊಳ್ತೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಪಾಯಿಂಟ್ಸ್ ಜಾಸ್ತಿ ಇರೋದರಿಂದ ಮರೆಯೋದು ಬೇಡ ನಮಗೆ ಬೇಕಾಗಿರೋದು ಕೇವಲ ಐದು ಟೇಬಲ್ ಸ್ಪೂನ್ ಗ್ಲೂಕೋಸ್ ಆದರೆ ನಾವೇಷ್ಟು ತುಂಬ್ಕೊಳ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲದಲೇ ಸುಮಾರು ಮೂವತ್ತೈದರಿಂದ ನಲವತ್ತು ಟೇಬಲ್ ಸ್ಪೂನ್ ಗ್ಲೂಕೋಸನ್ನು ರಕ್ತಕ್ಕೆ ತುಂಬ್ತಾ ಇದ್ದೀವಿ ಹೆಚ್ಚು ರಕ್ತಕ್ಕೆ ಗ್ಲೂಕೋಸ್ ತುಂಬಿದಾಗ ಏನಾಗುತ್ತೆ ಬಿ ಪಿ ವಾಟ್ ಈಸ್ ದ ರೀಸನ್ ಆಫ್ ಬಿ ಪಿ ಆ್ಯಂಡ್ ಹೌ ಟು ಕಮ್ ಔಟ್ ಅಂತ ಬಿ ಪಿದ್ ವಿಡಿಯೋ ಮಾಡಿದ್ದೀನಂದ್ರೆ ದಯವಿಟ್ಟು ಅಲ್ಲಿ ಹೋಗಿ ವಾಚ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ನಾವು ಪದೇ 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 ಗ್ಲೂಕೋಸ್ ನೀರಿಗೆ ಹಾಕ್ತಾಯಿದ್ರೆ ನೀರು ಹೇಗೆ ಮಂದ ಆಗುತ್ತೋ ಉದಾಹರಣೆ ಕೊಟ್ಟಿದ್ದೀನಿ ಅವತ್ತು ಬಹಳ ಚೆನ್ನಾಗಿ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಚಿಕ್ಕದಾಗಿ ನಾನು ಹೇಳ್ತೀನಿ ಈ ಮಂದ ರಕ್ತ ಆದಾಗ ಎಲ್ಲ ಅಂಗಾಂಗಗಳು ಡ್ಯಾಮೇಜ್ ಆಗ್ತವೆ ಹೇಗೆ ಹೇಗೆ ಡ್ಯಾಮೇಜ್ ಆಗ್ತವೆ ಅಂತ ಕೂಡ ತುಂಬ ಸ್ಪಷ್ಟವಾಗಿ ಡಯಾಬಿಟಿಕ್ ವಿಡಿಯೋ ಮತ್ತು ಬಿ ಪಿ ವಿಡಿಯೋ ಮಾಡಿದಾಗ ಅಲ್ಲಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ಗಮನಿಸಿ ಒಬೆಸಿಟಿ ಇದ್ದವರು ಕಡ್ಡಾಯವಾಗಿ ಬಿ ಪಿ ಡಯಾಬಿಟಿಸ್ನ ವಿಡಿಯೋ ಗಮನಿಸಿ ನಿಮಗೆಲ್ಲ ಅಲ್ಲಿ ಮಾಹಿತಿ ಸಿಗುತ್ತೆ ಈ ಎಲ್ಲ ಅಸ್ತವ್ಯಸ್ತತೆ ಆಗೋದ್ರಿಂದ ನಮ್ಮ ಲಿವರ್ ಏನು ಮಾಡುತ್ತೆ ಅಯ್ಯೋ ಭಾಳ ಒಳ್ಳೆಯದು ಗ್ಲೂಕೋಸು ಆದರೆ ತುಂಬ ಗ್ಲೂಕೋಸ್ ಬಂದು ಬೀಳ್ತಾ ಇದೆ ನಮಗೆ ಬೇಕಾದ್ರೆ ಬರೀ ಒಂದು ಐದು ಟೇಬಲ್ ಸ್ಪೂನು ಆದರೆ ಹೆಚ್ಚುವರಿ ಹೆಚ್ಚು ಕಮ್ಮಿ ಇಪ್ಪತ್ತೈದರಿಂದ ಮೂವತ್ತು ಟೇಬಲ್ ಸ್ಪೂನ್ ಗ್ಲೂಕೋಸ್ ಬೀಳ್ತಾ ಇದೆ ಈ ಗ್ಲೂಕೋಸ್ ತುಂಬ ಮುಖ್ಯ ಏಕೆಂದರೆ ಕೆಲಸ ಮಾಡಬೇಕು ಅಂದರೆ ಗ್ಲೂಕೋಸ್ ಬೇಕು ಮಾತಾಡಬೇಕು ಅಂದರೆ ಗ್ಲೂಕೋಸ್ ಬೇಕು ನಾನು ಹೇಳೋವಂಥ ವಿಚಾರ ನೀವು ಕೂತ್ಕೊಂಡು ಮೌನವಾಗಿ ಪೆನ್ನು ಪೇಪರ್ ಇಟ್ಕೊಂಡು ಬರೀಬೇಕು ಅಂದರೆ ಗ್ಲೂಕೋಸ್ ಬೇಕು ಸುಮ್ಮನೆ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಫೆದರ್ ಟೆಚ್ ಥರ ಐ ಬ್ಲಿಂಕ್ ಆಗುತ್ತೆ ಇಷ್ಟು ಸೂಕ್ಷ್ಮ ಕೆಲಸ ಆಗಬೇಕು ಅಂದರೂ ಗ್ಲುಕೋಸ್ ಬೇಕು ಅಂದರೆ ಗ್ಲೂಕೋಸ್ ನಮ್ಮ ದೇಹಕ್ಕೆ ಅತಿ ಮುಖ್ಯವಾದಂಥ ಒಂದು ವಸ್ತು ಆದರೆ ಗ್ಲೂಕೋಸ್ ಜಾಸ್ತಿ ಆದರೆ ಅಂಗಾಂಗಗಳು ಡ್ಯಾಮೇಜ್ ಆಗೋದ್ರಿಂದ ಲಿವರ್ ನಮ್ಮ ದೇಹದ ಯಜಮಾನನ ಥರ ಇರೋದರಿಂದ ಲಿವರ್ ಏನು ಮಾಡುತ್ತೆ ಆ ಗ್ಲೂಕೋಸ್ನೆಲ್ಲ ತೆಗೆದು ಮಸಲ್ಸ್ ಒಳಗೆ ಪ್ಯಾಕ್ ಮಾಡುತ್ತೆ ಮಸಲ್ಸಲ್ಲಿ ಪ್ಯಾಕ್ ಮಾಡಿದಾಗ ಮಸಲ್ಸ್ ಏನಾಗುತ್ತೆ ಗುಂಡುಗಾಗುತ್ತೆ ಅಂದರೆ ಗ್ಲೂಕೋಸ್ ಶುಡ್ ಕನ್ವರ್ಟ್ ಇನ್ ಟು ಎನರ್ಜಿ ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡಿಲ್ಲ ಅಂದಾಗ ಲಿವರ್ ಏನು ಮಾಡುತ್ತೆ ತುಂಬ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತುವಾಗಿರೋದ್ರಿಂದ ಇದು ರಕ್ತದಲ್ಲಿ ತುಂಬ ತೇಲಾಡ್ಕೊಂಡಿರೋದ್ರಿಂದ ಅನೇಕ ಆಯಾಮದಲ್ಲಿ ದೇಹಕ್ಕೆ ಸಮಸ್ಯೆ ಆಗೋದರಿಂದ ಅಂಗಾಂಗಗಳಿಗೆ ಸಮಸ್ಯೆ ಆಗೋದ್ರಿಂದ ಲಿವರ್ ಏನು ಮಾಡುತ್ತೆ ಎಲ್ಲ ಕಡೆ ಚೆಲ್ಲಾಪಿಲ್ಲಿ ಪಿಲ್ಲಿ ಆಗಿರ್ತಕ್ಕಂಥ ಗ್ಲೂಕೋಸ್ನ ತೆಗೆದು ತೆಗೆದು ಸಂಗ್ರಹ ಮಾಡಿ ಮಝಲ್ಸಲ್ಲಿ ಡೆಪಾಸಿಟ್ ಮಾಡುತ್ತೆ ಬೇರೆ ಬೇರೆ ಆಯಾಮದಲ್ಲಿ ಡೆಪಾಸಿಟ್ ಮಾಡುತ್ತೆ ನೀವು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಹೋಗ್ಬಿಟ್ಟು ಗ್ಲೂಕೋಸ್ನ ಹೇಗೆ ನಮ್ಮ ಲಿವರ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಎಲ್ಲೆಲ್ಲಿ ಡೆಪಾಸಿಟ್ ಮಾಡುತ್ತೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇಂಗ್ಲೀಷ್ ಬಗ್ಗೆ ನಾಲೆಡ್ಜ್ ಇದ್ದರೆ ಸಾಕು ಅರ್ಥ ಆಗುತ್ತೆ ಈಗ ಏನಾಯಿತು ದೇಹ ನಿಧಾನವಾಗಿ ದಪ್ಪ ಆಗ್ತಾ ಬಂತು ದಪ್ಪ ಆಗ್ತಾ ಬಂತು ದಪ್ಪ ಆಗ್ತಾ ಬಂತು ದಪ್ಪ ಆಗ್ತಾ ಬಂತು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ದಪ್ಪ ಆಗ್ತಾ ಹೋಗುತ್ತೆ ಈ ಸೂಕ್ಷ್ಮ ಪ್ರಕ್ರಿಯೆಯನ್ನು ನಾವು ಗಮನಿಸೋದೇ ಇಲ್ಲ ಏನು ಹೇಳಿ ಈ ಸೂಕ್ಷ್ಮವಾದ ಪ್ರಕ್ರಿಯೆ ಬಹಳ ಸೂಕ್ಷ್ಮವಾದ ನಿರಂತರವಾದ ಪ್ರಕ್ರಿಯೆಯನ್ನು ನಾವು ಯಾವತ್ತೂ ಗಮನಿಸೋದಿಲ್ಲ ಯಾವಾಗಲೂ ಅಂತ ನೋಡ್ಕೊಳ್ತೀವಿ ಒಂಚೂರು ದಪ್ಪ ಆಗಿದೆ ಇರಲಿ ಬಿಡು ಸ್ವಲ್ಪ ಲೂಸ್ ಆಗಿರೋ ಡ್ರೆಸ್ ತೊಗೊಳ್ಳೋಣ ಅಂದ್ಕೊಳ್ತೀವಿ ಹಾಗೆ ಲೂಸ್ ಆಗಿರೋ ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತೀವಿ ಆಮೇಲೆ ಇನ್ನೊಂಚೂ ದಪ್ಪ ಆದರೆ ನೋಡೋಣ ಬಿಡು ಒಂದು ನಾಲ್ಕು ರೌಂಡ್ ಎಕ್ಸ್ಟ್ರಾ ವಾಕಿಂಗ್ ಮಾಡಿದ್ರಾಯ್ತು ಹೀಗೆ ಏನೇನೋ ಕತೆ ಹೇಳ್ಕೊಳ್ತೀವಿ ಆದರೆ ಆತ್ಮಸಾಕ್ಷಿ ನೋಡ್ಕೊಳ್ಳಿ ಯಾವತ್ತಾದರೂ ಅದನ್ನು ಮಾಡ್ತೀರಾ ನೆವರ್ ನಮಗೆ ನಾವೇ ಸಮರ್ಥನೆ ಮಾಡ್ಕೊಳ್ತೀವಿ ಸಮಾಧಾನ ಮಾಡ್ಕೊಳ್ತೀವಿ ಇಷ್ಟೇ ತಾನೇ ಆಮೇಲೆ ನೋಡ್ಕೊಳ್ಳೋಣ ಇನ್ನೊಂದು ದಿನ ಒಂದು ತಿಂಗಳು ಎದ್ಬಿಟ್ಟು ಚೆನ್ನಾಗಿ ಯೋಗ ಪ್ರಾಣಾಯಾಮ ಮಾಡ್ಬಿಡೋಣಪ್ಪ ಅವರಂತೂ ಒಳ್ಳೆ ಪರ್ಫೆಕ್ಟಾಗಿ ಯೋಗಾಸನ ಥರ್ಟಿ ಫೈವ್ ಎಪಿಸೋಡ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ಯೋಗ ವಿಸ್ಮಯ ಟ್ರಸ್ಟ್ ಪೇಜಲ್ಲಿ ನೋಡ್ಕೊಂಡು ಅಭ್ಯಾಸ ಮಾಡಿದರೆ ಆಯಿತು ವಾಕಿಂಗ್ ಮಾಡಿದರೆ ಬರ್ನ್ ಆಗುತ್ತೆ ಅಂತ ಹೇಳಿದಾರಲ್ವ ಚೆನ್ನಾಗಿ ವಾಕಿಂಗ್ ಮಾಡೋಣ ಯಾವಾಗ ಇನ್ನು ಸ್ವಲ್ಪ ದಿನ ಬಿಟ್ಟು ಮಾಡೋಣ ಹೀಗೆ ನಾವು ಕಾಲ ಕಳೀತಾ ಹೋಗ್ತೀವಿ ಕಾಲ ಕಳೆದ ಪ್ರತಿಫಲ ಏನಾಗುತ್ತೆ ದೇಹ ಫುಲ್ಲು ಊದ್ಕೊಳ್ಳುತ್ತೆ ಊದ್ಕೊಂಡಾಗ ಇದನ್ನು ನಾವು ಒಬೆಸಿಟಿ ಅಂತ ಕರಿತೀವಿ ಏನು ಹೇಳಿ ಸ್ಥೂಲಕಾಯತೆ ಬೊಜ್ಜು ಅಧಿಕ ತೂಕ ಒಬೇಸಿಟಿ ಹಾಗಾದರೆ ಈ ಒಬೆಸಿಟಿ ಬಂದಾಗ ನಮ್ಮ ದೇಹಕ್ಕೆ ಏನು ದುಷ್ಪರಿಣಾಮ ಆಗುತ್ತೆ ಯಾಕೆ ದಪ್ಪ ಆಗ್ತೀನಿ ಅಂತ ಗೊತ್ತಾಯಿತು ದಪ್ಪ ಆಗಲಿಕ್ಕೆ ಕಾರಣ ಏನು ಅಂತಲೂ ಗೊತ್ತಾಯ್ತು ಈಗ ನಾನು ದಪ್ಪ ಆದರೆ ನನಗೇನು ಸಮಸ್ಯೆ ಒಂಚೂರು ಓಡಾಡೋಕೆ ಕಷ್ಟ ಇರ್ಬೋದು ನೋಡೋಕ್ಕೆ ಸ್ವಲ್ಪ ಅಕ್ರಾಳ ವಿಕ್ರಾಳ ಕೆಡದಾಗಿರ್ಬೋದು ಸಂಸಾರಸ್ಥರು ಗೃಹಸ್ಥರಾಗಿದ್ದರೆ ಪರ್ಸನಲ್ ಲೈಫ್ ಅಂತೂ ನಿಜವಾಗ್ಲೂ ಕೆಡದಾಗಿರುತ್ತ ಅಷ್ಟೇ ಯಾರಿಗೇನು ಗೊತ್ತಾಗುತ್ತೆ ಅಂದ್ಕೊಡ್ತೀರಾ ನಾನು ಆದ್ಮೇಲೆ ಕಳೆದ ಏಳು ವರ್ಷದಿಂದ ನೋಡಿದ್ದೀನಿ ಏಳು ವರ್ಷದಿಂದ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅಂದರೆ ಹೆಣ್ಮಕ್ಳು ಇರ್ಬೋದು ಗಂಡು ಏನಾದರೂ ನೀವು ಒಬೆಸಿಟಿ ಇದ್ದರೆ ಖಂಡಿತ ನಿಮ್ಮ ವೈಯಕ್ತಿಕ ಸುಖ ಅನ್ನೋದು ಮರೀಚಿಕೆ ವೈಯಕ್ತಿಕ ಸುಖ ಅನ್ನೋದು ಮರೀಚಿಕೆ ನೀವು ಕೆಡದಾಗಿದ್ದೀರಾ ಅಂದರೆ ನಿಮ್ಮಿಂದ ಖುಷಿ ಇನ್ನೊಬ್ಬರಿಗೆ ಸಿಗೋದಿಲ್ಲ ನಿಮ್ಮ ಸಂಕ ನಿಮ್ಮ ಸಂಗಾತಿಗೆ ಯಾಕೆಂದರೆ ಪರ್ಸನಲ್ ಜೀವನ ಅಂದರೆ ನಮ್ಮಿಬ್ಬರ ದಾಂಪತ್ಯದಲ್ಲಿ ದಟ್ ಈಸ್ ಒನ್ ಪಾರ್ಟ್ ಇಂಟ್ರ್ ಕೋರ್ಸ್ ಅನ್ನೋದು ದಟ್ ಇಸ್ ಎ ಪಾರ್ಟ್ ಆಫ್ ಲೈಫ್ ಊಟ ಮಾಡೋದು ಹೇಗೆ ಒಂದು ಪಾರ್ಟ್ ಆಫ್ ಲೈಫು ನಿದ್ದೆ ಮಾಡೋದು ಹೇಗೆ ಒಂದು ಜೀವನದ ಒಂದು ಅಂಗಾಂಗನೋ ಹಾಗೆ ನಾವು ತಿಂದಂಥ ಆಹಾರ ವಿಸರ್ಜನೆ ಆಗೋದು ಹೇಗೋ ಹಾಗೆ ಮೈಥುನ ಅನ್ನೋದು ಕೂಡ ದಟ್ಸ್ ಅ ಪಾರ್ಟ್ ಆಫ್ ಲೈಫ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಯಾವಾಗ ನಿಮ್ಮ ವೈಯಕ್ತಿಕ ಜೀವನ ಸರಿಯಾಗೋದಿಲ್ವೋ ಏನಾಗುತ್ತೆ ಅಂದರೆ ಯಾರು ಚೆನ್ನಾಗಿರ್ತಾರೋ ಅವರು ಚೆನ್ನಾಗಿರೋರ ಕಡೆ ಗಮನ ಕೊಡ್ತಾರೆ ಏನು ಹೇಳಿ ನಿಮ್ಮ ಹೆಂಡತಿ ತುಂಬ ದಪ್ಪ ಇದ್ದು ಕೆಟ್ಟದಾಗಿದ್ದಾರೆ ಅಂದರೆ ನೀವು ಗಂಡ ಆದವ್ರು ನಾವೇನಾದರೂ ಸ್ಲಿಮ್ ಆಗಿದ್ದು ಆರೋಗ್ಯಪೂರ್ಣವಾಗಿದ್ದರೆ ನನ್ನ ಹೆಂಡತಿ ನೋಡಿದಾಗ ಸಹಜವಾಗಿ ಮನಸ್ಸಿನ ಆಳದಲ್ಲಿ ಅಂತರಾಳದಲ್ಲಿ ಪ್ರೀತಿ ಕಮ್ಮಿ ಆಗುತ್ತೆ ಅಸಹ್ಯವಾಗಿದ್ದಾಳೆ ನೋಡಕ್ಕೆ ಚೆನ್ನಾಗಿಲ್ಲ ಆ ಭಾವನೆಗಳು ಆ ಹೊಂದ್ಕೋಬೇಕು ಯಾವಾಗಲೂ ಹೆಣ್ಣು ಮತ್ತು ಗಂಡಿನ ಭಾವನೆಗಳು ಯಾವಾಗ ಸಮ್ಮಿಲನ ಆಗ್ತವೋ ಸಮ್ಮಿಲನ ಆದಾಗ ಭಾವನೆಗಳು ಸಮ್ಮಿಲನ ಆಗುತ್ತೆ ದೇಹ ಸಮ್ಮಿಲನ ಆಗುತ್ತೆ ಒಂದು ಸಣ್ಣ ಖುಷಿಯನ್ನು ಪಡ್ತೀವಿ ಸೃಷ್ಟಿಯ ನಿಯಮ ಅದು ಅದೇನು ತಪ್ಪಲ್ಲ ತಪ್ಪು ಅನ್ನೋದಾಗಿದ್ದರೆ ಭಗವಂತ ಮದುವೆನೇ ಆಗ್ತಿರಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೂ ಮದುವೆನೇ ಆಗ್ತಿರಲಿಲ್ಲ ಸೃಷ್ಟಿಯ ನಿಯಮನೆ ಕೂಡಬೇಕು ಯೋಗ ಹೇಳೋದು ಅದೇ ಕೂಡು ಒಂದಾಗುವಿಕೆ ಸೊ ಇಲ್ಲಿ ಒಬೆಸಿಟಿ ಇದ್ದಾಗ ಏನಾಗುತ್ತೆ ಒಬ್ಬರು ಅಸಹ್ಯ ಕಾಣ್ತಾರೋ ಒಬ್ಬರು ಚೆನ್ನಾಗಿರ್ತಾರೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅಂದರೆ ಹಾಗೂ ಹೀಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸೌಂದರ್ಯ ಪ್ರಜ್ಞೆ ಇದ್ದರೆ ಏನು ಮಾಡ್ತಾರೆ ನಿಮ್ಮನ್ನು ಬಿಡ್ತಾರೆ ಬೇರೆ ಕಡೆ ಗಮನಿಸ್ತಾರೆ ಮಾನಸಿಕವಾಗಿ ಕ್ರ್ಯಾಕ್ ಆಗುತ್ತೆ ಆಮೇಲೆ ದೈಹಿಕವಾಗಿ ಕ್ರ್ಯಾಕ್ ಆಗುತ್ತೆ ಆಮೇಲೆ ಎಲ್ಲಿವರೆಗೂ ದೊಡ್ಡದಾಗುತ್ತೆ ಈ ಪರಿಸ್ಥಿತಿ ಅಂದರೆ ಜಸ್ಟ್ ದ ವಿ ಗೋ ಫಾರ್ ಡೈವರ್ಸ್ ಹೋಗಿ ನೀನು ಎಲ್ಲಾದರೂ ಹೋಗೋ ನಾನು ಇನ್ನೊಬ್ಬನ ಮನವಿ ಮಾಡ್ಕೊಳ್ತೀನಿ ಇನ್ನು ಗಂಡು ಮಕ್ಕಳು ಕೆಡ್ದಾಗಿದ್ದರೆ ಹೆಣ್ಮಕ್ಳು ಕೂಡ ಇದನ್ನೇ ಮಾಡ್ತಾರೆ ಇದಂತೂ ಏನು ದಿಸ್ ಇಸ್ ನಾಟ್ ಏನೋ ಮುಚ್ಚಿಡೋ ಅಂತ ಬಚ್ಚಿಡೋ ಅಂಥ ವಿಚಾರ ಅಲ್ಲ ದಿಸ್ ಎ ಬಿಗ್ಗೆಸ್ಟ್ ಓಪನ್ ಸೀಕ್ರೆಟ್ ಪ್ರಪಂಚದಾದ್ಯಂತ ನೀವು ನೋಡ್ಬೋದು ಒಬೆಸಿಟಿ ಇದ್ದವ್ರು ಹೇಗೆ ಅಫೇರ್ಸ್ ಇಟ್ಕೊಂಡಿರ್ತಾರೆ ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಗಂಡನೋ ಹೆಂಡ್ತಿನೋ ರೆಡಿ ಇರಲಿಲ್ಲ ಅಂದರೆ ಡೈವರ್ಸ್ ಕೊಟ್ಟು ಹೊರಗೆ ಬರ್ತಾರೆ ಇದೆಲ್ಲ ಯಾತಕ್ಕೆ ಇಷ್ಟೊಂದು ಮಾನಸಿಕವಾಗಿ ಕೌಟುಂಬಿಕವಾಗಿ ದೊಡ್ಡ ದುರಂತ ಯಾತಕ್ಕೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ಒಬಿಸಿಟಿ ನಾನು ಹಿಂದೆ ಒಂದು ಊರಲ್ಲಿ ಕಾರ್ಯಕ್ರಮ ಮಾಡಿದೆ ಕಾರ್ಯಕ್ರಮ ಮಾಡಿದಾಗ ತುಂಬ ದೊಡ್ಡ ಶ್ರೀಮಂತರಿಗೆ ಅಂತಲೇ ಕಾರ್ಯಕ್ರಮ ಆಯಿತು ಅಂದರೆ ಎಲ್ಲ ಉದ್ಯಮಿಗಳು ದೊಡ್ಡ ದೊಡ್ಡ ಮ್ಯಾನ್ಗಳು ಭಯಂಕರ ಹಣವಂತರು ಅಪ್ಲಿಕೇಶನ್ ಫಾರಮ್ಸ್ ಈಗಲೂ ಇದ್ದಾವೆ ನಮ್ಮ ಹತ್ರ ನೀವು ನೋಡ್ಬೋದು ಒಂದಿಷ್ಟು ಜನ ಹೆಚ್ಚು ಕಮ್ಮಿ ಒಂದೊಂದು ಎಂಬತ್ತು ಪರ್ಸೆಂಟ್ ಜನ ಗಂಡುಮಕ್ಳು ನನ್ನ ಹೆಂಡ್ತಿ ಹೊಟ್ಟೆ ನೋಡಿದರೆ ಅಸಹ್ಯ ಆಗುತ್ತೆ ಗುರುಗಳೇ ಅವಳು ಹತ್ತಿರ ಹೋಗಬೇಕು ಅಂತ ಕೂಡ ಇಷ್ಟ ಆಗೋದಿಲ್ಲ ದಯವಿಟ್ಟು ಏನಾದರೂ ಮಾಡಿ ನನ್ನ ಹೆಂಡ್ತಿನ ಸ್ಲಿಮ್ ಮಾಡಿ ಅದಕ್ಕಾಗಿ ನಾನು ಶಿಬಿರಕ್ಕೆ ಬಂದಿದ್ದೀನಿ ಅಂತ ಹಾಗೆ ಹೆಣ್ಮಕ್ಳಲ್ಲಿ ಅವರೊಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಕಮ್ಮಿ ಅವರು ಅಪ್ಲಿಕೇಶನ್ ಫಾರಮಲ್ಲಿ ಬರೆದಿದ್ದಾರೆ ಐ ಆಮ್ ನಾಟ್ ಜೋಕಿಂಗ್ ಸ್ಟಿಲ್ ನನ್ನ ಹತ್ರ ಅಂದರೆ ನಾನು ಏಳು ವರ್ಷದಲ್ಲಿ ಏನು ಶಿಬಿರ ಮಾಡಿದ್ನೋ ಆ ಎಲ್ಲ ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲವೂ ನಮ್ಮ ಹತ್ರ ಇರುತ್ತೆ ನಾನು ಯಾವಾಗಲೂ ಫೈಲ್ನ ಮೇಂಟೈನ್ ಮಾಡೋದು ಜಾಸ್ತಿ ನಾನು ಅವರು ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಅಂದರೆ ನನ್ನ ಗಂಡ ಬಂದರೆ ಅಸಹ್ಯ ಆಗುತ್ತೆ ನೋಡೋಕ್ಕೂ ಇಷ್ಟ ಆಗಲ್ಲ ಕಣ್ಮುಚ್ಕೋಬೇಕು ಅನಿಸುತ್ತೆ ಆಮೇಲೆ ಅವನು ನನಗೆ ಯಾವುದೇ ಖುಷಿ ಕೊಡೋದಿಲ್ಲ ಒಂದು ಎರಡು ಮೂರು ನಿಮಿಷನೂ ಜೊತೆಯಲ್ಲಿ ಇರೋಕ್ಕೆ ಅವನಿಗೆ ಅರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ಅಷ್ಟು ವೀಕನ್ನಾಗಿದ್ದಾನೆ ದಯವಿಟ್ಟು ಏನಾದರೂ ಮಾಡಿ ನನ್ನ ಜೀವನ ಉಳಿಸ್ಕೊಡಿ ನನ್ನ ದಾಂಪತ್ಯ ಸರಿ ಇಲ್ಲ ಮಾನಸಿಕವಾಗಿ ನಾನು ಕುಗ್ಗು ಹೋಗಿದ್ದೀನಿ ನನ್ನ ಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಅವರೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಜೀವನದಲ್ಲಿ ಖುಷಿಯಾಗಿದ್ದಾರೆ ಅವ್ರ ಗಂಡ ಎಷ್ಟು ಚೆನ್ನಾಗಿದ್ದಾರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ನಾವು ಪರ್ಸನಲ್ಲಾಗಿ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತೀವಿ ನನಗೆ ಯಾವಾಗ ಖುಷಿ ಸಿಗ್ತಿಲ್ಲ ಅಂತ ಸಣ್ಣ ಮಕ್ಕಳು ಥರ ಬಂದು ಅಳ್ತಾರೆ ಇಲ್ರಿ ಕೌನ್ಸಿಲಿಂಗ್ ಮಾಡಿದ್ದೀವಿ ಸಾವಿರಾರು ಜನಕ್ಕೆ ಯಾಕಕ್ಕೆ ಈ ಸಮಸ್ಯೆಗಳು ಈ ದ್ವಂದ್ವಗಳು ಇಷ್ಟು ಹತಾಶೆ ನಿರಾಶೆ ಉದ್ವೇಗ ಅಥವಾ ಡಿಪ್ರೆಷನ್ ಹೋಗೋದು ಅಂದರೆ ಬಿಕಾಸ್ ಆಫ್ ಒಬೆಸಿಟಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅಧಿಕ ತೂಕ ಇದ್ದವರು ಗೃಹಸ್ಥರಾಗಿದ್ದರೆ ಮೊದಲು ನಿಮಗೆ ದಾಂಪತ್ಯದ ಸುಖ ಮರೀಚಿಕೆ ಆಗುತ್ತೆ ಪಾಯಿಂಟ್ ಒನ್ ಎರಡನೇದು ಗರ್ಭಕೋಶದ ಮೇಲೆ ಒತ್ತಡ ಬೀಳುತ್ತೆ ಅಂದರೆ ನಿಮ್ಮ ದೇಹ ದಪ್ಪ ಇರೋದ್ರಿಂದ ನೀವು ಹೆಣ್ಮಕ್ಕಳಾಗಿದ್ದರೆ ಗರ್ಭಕೋಶದ ಮೇಲೆ ಒತ್ತಡ ಬೀಳುತ್ತೆ ಯಾವಾಗ ಸರಿಯಾಗಿ ಒಂದು ಮಾಂಸದ ಮುದ್ದೆ ಗರ್ಭಕೋಶದ ಮೇಲೆ ಒತ್ತಡ ಬೀಳುತ್ತೋ ಅನೇಕ ರೀತಿಯ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅನೇಕ ಬಗೆಯ ಗರ್ಭಕೋಶದ ಸಮಸ್ಯೆಗೆ ಬೀಳ್ತೀರ ಸೆಕೆಂಡ್ ಪಾಯಿಂಟ್ ಹಾಗೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಎಲ್ಲರಿಗೂ ಪ್ಯಾಂಕ್ರೆಸ್ ಗ್ಲ್ಯಾಂಡ್ ಇದೆ ಪ್ಯಾಂಕ್ರೆಸ್ ಗ್ಲ್ಯಾಂಡ್ ಮೇಲೆ ಒತ್ತಡ ಇರಬಾರ್ದು ಆರಾಮಾಗಿ ಅದು ವರ್ಕ್ ಮಾಡಲಿಕ್ಕೆ ಫ್ರೀಯಾಗಿರಬೇಕು ಪ್ಯಾ ಪ್ಯಾಂಕ್ ಮೇಲೆ ಯಾವಾಗ ದಪ್ಪ ಹೊಟ್ಟೆ ಬಂದು ಕೂತ್ಕೊಳ್ಳುತ್ತೋ ಅದು ನಾವು ನೇರ ಕೂರೋದಿಲ್ಲ ಹಿಂಗೆ ಬಗ್ಗಿ ಕೂರ್ತೀವಿ ಬಗ್ಗಿ ಕೂತಾಗ ಎದೆ ಇಷ್ಟು ದಪ್ಪ ಇದೆ ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ ಹಾಕಿ ಹಿಚ್ಕೋದ್ರಿಂದ ಸರಿಯಾಗಿ ಕಂಪ್ರೆಸ್ ಆಗುತ್ತೆ ಇನ್ಸುಲಿನ್ ಪ್ರೊಡಕ್ಷನ್ ನಿಧಾನವಾಗಿ ಕುಂಠಿತ ಆಗ್ತಾ 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 ಸಂಪೂರ್ಣವಾಗಿ ಹೋಗುತ್ತೆ ಆವಾಗ ಡಯಾಬಿಟಿಸ್ ಬಂತು ಅಂತ ಗೊತ್ತಾಗುತ್ತೆ ಡಯಾಬಿಟಿಸ್ ಬಂತು ಅಂತ ಗೊತ್ತಾದಾಗ ಟ್ಯಾಬ್ಲೆಟಿಗೆ ಹೋಗ್ತೀರಾ ಇನ್ಸುಲಿನಿಗೆ ಹೋಗ್ತೀರಾ ಅದಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸುತ್ತೆ ಪ್ರಪಂಚದ ಅನೇಕ ಸಂ ಅನೇಕ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಹೇಳಿದ್ದಾರೆ ಡಯಾಬಿಟೀಸ್ ಏನಕ್ಕೆ ಬರುತ್ತೆ ಒಬೆಸಿಟಿ ಒಬಿಸಿಟಿ ಇಸ್ ಈಕ್ವಲ್ ಟು ಡಯಾಬಿಟೀಸ್ ಒಬೆಸಿಟಿ ಇಸ್ ಈಕ್ವಲ್ ಟು ಹಾರ್ಟ್ ಅಟ್ಯಾಕ್ ಒಬಿಸಿಟಿ ಇಸ್ ಈಕ್ವಲ್ ಟು ಇನ್ಫರ್ಟಿಲಿಟಿ ಇಟ್ಸ್ ಕಮ್ ಬ್ಯಾಕ್ ಗಮನಿಸಿ ಹೇಗೆ ಹೇಗೆ ಸಮಸ್ಯೆ ಮಾಡ್ಕೊಳ್ತೀವಿ ಅಂದರೆ ಸುಮ್ಮನೆ ನೋಡೋಕ್ಕೆ ದಪ್ಪ ಇದ್ದೀವಿ ಅಷ್ಟೇ ಅಂದ್ಕೊಳ್ತೀವಿ ಒಳಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಒಳಗೆ ಶ್ ಮುಟ್ಟ ತಕ್ಷಣ ಶಾಕ್ ಹೊಡಿಯೋಂಗಿದ್ದರೆ ನಮಗೆ ಅರ್ಥ ಆಗ್ಬಿಡೋದು ನಮಗಂಗೆ ಆಗಲ್ಲ ಯಾಕೆಡಿ ಸಮಸ್ಯೆ ಶುರುವಾದರೆ ಯಾವುದಾದ್ರೂ ಒಂದು ಕಾಯಿಲೆ ಕಣ್ಣಿಗೆ ಕಾಣಿಸ್ಕೋಬೇಕು ಅಂದರೆ ಮೂರು ವರ್ಷ ತಗೊಳುತ್ತೆ ಬೀಜ ಹುಟ್ಟೋದು ನಿಧಾನ ಬೆಳೀತಾ 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 ದೊಡ್ಡ ಹೆಮ್ಮರವಾಗಿ ಬಂದಾಗ ನಮಗೆ ಗೊತ್ತಾಗುತ್ತೆ ನನಗಿಂಥ ಕಾಯಿಲೆ ಬಂತು ಅಂತ ತ್ರೀ ಇಯರ್ಸ್ ತಗೊಳುತ್ತೆ ದೀರ್ಘಾವಧಿ ಕಾಯಿಲೆಗಳು ಆದರೆ ಮೂರು ವರ್ಷದಲ್ಲಿ ಮನುಷ್ಯನಿಗೆ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಸರಿ ಭಗವಂತ ಅವಕಾಶ ಕೊಡ್ತಾನೆ ಆರು ಸರಿ ಅವಕಾಶ ಕೊಡ್ತಾನೆ ನಾನು ಹೇಳಿದ್ದೀನಿ ಪ್ರತಿ ಇನ್ನೂರು ದಿನಕ್ಕೊಂದ್ಸರಿ ಇಡೀ ದೇಹ ಪರಿವರ್ತನೆ ಆಗ್ತಾ ಇರುತ್ತೆ ಹೊಸ ಹುಟ್ಟು ಮರು ಹುಟ್ಟಾಗ್ತಾ ಇರುತ್ತೆ ಅಂದರೆ ಮೂರು ವರ್ಷದಲ್ಲಿ ಆರು ಸರಿ ಭಗವಂತ ಅಥವಾ ಪ್ರಕೃತಿ ಮಾತೆ ದೇಹವನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ನಾವಲ್ಲಿ ಗಮನನೇ ಕೊಡೋದಿಲ್ಲ ಗಮನ ಕೊಟ್ಟಿಲ್ಲ ಅಂದಾಗ ಏನಾಗುತ್ತೆ ಹಾಳಾಗ್ತಾ ಹೋಗುತ್ತೆ ಇನ್ನು ಡೈಜೆಷನ್ ಸಿಸ್ಟಮ್ ಕಡೆ ನಾವು ಗಮನ ಕೊಡೋದಾದರೆ ಅದರ ನೆಕ್ಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಡೈಜೆಷನ್ ಸಿಸ್ಟಮ್ ಕಡೆ ನೀವು ಗಮನ ಕೊಡಬೇಕಾದ್ರೆ ಏನಾಗುತ್ತೆ ಇಲ್ಲಿ ಅಂದರೆ ಅಲ್ಲಿ ಆರಾಮಾಗಿ ಪಚನ ಆಗಲಿಕ್ಕೆ ಸ್ಥಳಾವಕಾಶ ಬೇಕು ಯಾವಾಗ ಮಾಂಸದ ಮುದ್ದೆ ಒಂದು ದಪ್ಪನೆ ಬಂದಲ್ಲಿ ಪೈಪ್ ಮೇಲೆ ಕುತ್ಕೊಳ್ಳುತ್ತೋ ಆಹಾರದ ಪೈಪ್ ಮೇಲೆ ಅಲ್ಲಿ ಪಚನ ಕ್ರಿಯೆ ಸರಿಯಾಗೋದಿಲ್ಲ ಯಾವಾಗ ಪಚನ ಕ್ರಿಯೆ ಸರಿಯಾಗೋದಿಲ್ವೋ ಆ ಆಹಾರವೆಲ್ಲ ಫ್ಯಾಟ್ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ಆ ಆಹಾರನೇ ಬೇಗ ಕೊಳ್ತು ಗ್ಯಾಸ್ಟ್ರೈಟಿಸ್ ಆ್ಯಸಿಡಿಟಿ ಕಾನ್ಸ್ಟ್ರಿಪೇಷನ್ ರಕ್ತ ಆಗಲಿಕ್ಕೆ ಎಲ್ಲ ಸಮಸ್ಯೆಗಳಿಗೂ ಕಾರಣ ಈ ಡೈಜೆಷನ್ ಆಗದಲ್ಲೇ ಇರ್ತಕ್ಕಂಥ ಉಳಿದಂಥ ಪದಾರ್ಥ ಇದಕ್ಕೆ ಕಾರಣ ಏನು ಅಂದರೆ ಇಷ್ಟು ದೊಡ್ಡ ಗುಡಾಣ ಹೊಟ್ಟೆ ಹೇಳ್ತಾ ಹೋಗ್ತೀನಿ ಗಮನಿಸಿ ಹೇಗೆ ನಾವು ತಪ್ಪು ಮಾಡ್ತಾ ಹೋಗ್ತೀವಿ ಆ ತಪ್ಪಿನ ದುಷ್ಪರಿಣಾಮಗಳು ಎಷ್ಟು ವಿಸ್ತಾರವಾಗಿ ಹರಡ್ತವೆ ಅದು ಯಾವುದೂ ನಮಗೆ ಗೊತ್ತಾಗೋದಿಲ್ಲ ನಾವೇನು ಅಂದ್ಕೊಳ್ತೀವಿ ದಪ್ಪ ಇದ್ದೀನಲ್ಲ ಅಂತ ಸುಮ್ಮನೆ ಉಡಾಫೆ ಮಾತಾಡಿಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ಟೈಟಾಗಿ ಹಾಕ್ಕೊಂಡಿರ್ತಾನೆ ಬಟ್ಟೆ ಹೊಟ್ಟೆ ಕಾಣೋದು ಅದಕ್ಕೆ ಲೂಸಾಗಿ ಹೊಲ್ಸ್ಕೊಂಬಿಡೋಣ ಹೊಟ್ಟೆನೇ ಕಾಣೋದಿಲ್ಲ ಸೀರೆ ಉಟ್ಟರೆ ತಾನೇ ಇಷ್ಟು ದಪ್ಪ ಹೊಟ್ಟೆ ಕಾಣೋದು ಅದಕ್ಕೆ ಒಂದು ಉದ್ದಕ್ಕೆ ನೈಟಿ ಥರ ಚೂಡಿ ಹಾಕ್ಕೊಂಬೇಡೋಣ ನೋಡಿ ಹೆಣ್ಮಕ್ಳು ಹೇಗೆ ಮಾಡ್ತೀರಾ ಅಂತ ಹಾಂ ಸಾಮಾನ್ಯ ಒಬೆಸಿಟಿಯಿಂದಾಗ ಹೆಣ್ಮಕ್ಳೇ ಜಾಸ್ತಿ ಇದಕ್ಕೆ ಗಂಡು ಮಕ್ಕಳು ಕಮ್ಮಿ ಮೇಜರ ಹೆಣ್ಮಕ್ಳು ಒಬೆಸಿಟಿ ಯಾಕೆ ಅಂದರೆ ಊಟ ಮಾಡೋದು ಟಿ ವಿ ಮುಂದೆ ಕೂರೋದು ಊಟ ಮಾಡೋದು ಮನೇಲಿ ಕೂತ್ಕೊಳ್ಳೋದು ಊಟ ಮಾಡೋದು ಎಲ್ಲಾದರೂ ಹೊರಟೆ ಹೊಡೆಯೋದು ದಯವಿಟ್ಟು ಬೇಜಾರಾಗಬೇಡಿ ಸಾವಿರಾರು ಜನ ಹೆಣ್ಮಕ್ಳು ವಾಚ್ ಮಾಡ್ತೀರೋ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನೀವು ಎಲ್ಲಿ ತಪ್ಪು ಮಾಡ್ತೀರೋ ಆ ತಪ್ಪನ್ನು ನಾನು ಎತ್ತಿ ತೋರಿಸೋದೇ ನನ್ನ ಕೆಲಸ ಯಾಕೆಂದರೆ ತೋರಿಸ್ಲಿಲ್ಲ ಅಂದರೆ ನೀವು ತಿದ್ದ್ಕೊಳ್ಳೋಲ್ಲ ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ ಯಾರೋ ಹಿರಿಯ ಹೇರಿರ್ತಾರೆ ಅಥವಾ ನೀವೇ ಎಲ್ಲೋ ಓದ್ತೀರಾ ನೋಡ್ತೀರಾ ಕೇಳ್ತೀರಾ ಅಧ್ಯಯನಗಳನ್ನ ರಿಸರ್ಚ್ಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ತೀರ ವಾಕಿಂಗ್ ಹೋಗ್ತೀರಾ ವಾಕಿಂಗ್ ಹೇಗೆ ಹೋಗ್ತೀರಾ ಮೌನವಾಗಿ ಹೋಗಬೇಕು ಒಂದು ಸರಿ ವೇಗವಾಗಿ ವಾಕಿಂಗ್ ಮಾಡಬೇಕು ನಿಧಾನ ವೇಗ ನಿಧಾನ ವಾಕಿಂಗ್ ಮಾಡಬೇಕು ಸುಸ್ತಾಗಿ ಬೆವರು ಬರಬೇಕು ಮಾತಾಡಬಾರ್ದು ಆದರೆ ಹೆಣ್ಮಕ್ಳು ದಯವಿಟ್ಟು ಯಾರ್ಯಾರು ಫೇಸ್ಬುಕ್ ವಾಚ್ ಮಾಡ್ತೀರೋ ನೀವೆಲ್ಲ ಪಾರ್ಕಲ್ಲಿ ಗಮನಿಸಿ ಗಂಡು ಮಕ್ಕಳೆಲ್ಲ ಒಂಥರ ವಾಕಿಂಗ್ ಮಾಡ್ತಿದ್ರೆ ಹೆಣ್ಮಕ್ಳು ಗುಂಪು ಗುಂಪಾಗಿ ನಂದು ಈ ಸೀರೆ ಯಾವಾಗ ತೊಗೊಂಡೆ ಈ ಜ್ಯುವೆಲ್ಲರಿ ಯಾವಾಗ ತೊಗೊಂಡೆ ನಿನ್ನ ಸೊಸೆಗೆ ಏನು ಕೊಡಿಸ್ದೆ ಮಗಳಿಗೆ ಏನು ಕೊಡಿಸ್ದೆ ಮಗಂಗೆ ಏನು ಕೊಡಿಸ್ದೆ ಅಂತ ಎಲ್ಲ ಸಂಸಾರದ ಕಷ್ಟ ಸುಖಗಳನ್ನು ಮಾತಾಡ್ಕೊಂಡು ಆಮೇನ ಅಡಿಗೆ ಮಾಡ್ತಾರೆ ಇವರಿಗೆ ಝೀರೋ ರಿಸಲ್ಟ್ ನಾವು ಇದನ್ನು ಮತ್ತೆ ನಾವು ಹಿರಿಯರ ವಚನಕ್ಕೆ ಬರ್ಬೋದು ಮಾಡಿ ಮಾಡಿ ಕೆಟ್ಟರು ನಿಜವಿಲ್ಲದೆ ಯಾಕೆ ಮಾಡ್ತಿದ್ದೀವಿ ಏನು ಮಾಡ್ತಿದ್ದೀವಿ ನಮಗೇನು ಗೊತ್ತಿಲ್ಲ ಸೋಮ್ನೆ ಕೆಲಸ ಮಾಡ್ತಾ ಹೋಗೋದು ಕ್ಷಮಿಸಿ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ಏನು ಹೇಳ್ತಾರಲ್ಲ ಹಾಗೆ ಮಾಡಿ ಮಾಡಿ ಕೆಟ್ಟರು ಅರ್ಥ ಮಾಡ್ಕೊಳ್ದಲ್ಲ ಮಾಡಿ ಮಾಡಿ ಕೆಡ್ತಾರೆ ಏನು ಯಾವ ಬೆಳಿಗ್ಗೆ ಒಂದು ಗಂಟೆ ವಾಕಿಂಗ್ ಹೋಗ್ತೀನಿ ಸರ್ ಆದರೂ ಮೈ ಮಾತ್ರ ದಪ್ಪ ಆಗ್ತಾಯಿದೆ ಯಾಕೆ ನೀವು ವಾಕಿಂಗೇ ಮಾಡಿಲ್ಲ ಅಲ್ಲಿ ಟಾಕಿಂಗ್ ಮಾಡಿದಿರಷ್ಟೇ ನೋ ವಾಕಿಂಗ್ ಜಸ್ಟ್ ಟಾಕಿಂಗ್ ಜಸ್ಟ್ ಟಾಕಿಂಗ್ ಮೋಸ್ಟ್ ಡೇಂಜರಸ್ ಇದು ಒಂದು ಕಡೆ ಹಾಗೆ ಇನ್ನು ಗೋನಾಟ್ ಸಂಯೋಜನೆ ಕಡೆ ಬರೋದಾದರೆ ಇನ್ಫರ್ಟಿಲಿಟಿ ಒಬೇಸಿಟಿ ಇದ್ದವ್ರು ಯಾವುದೇ ಹುಡುಗ ಹುಡುಗಿಗೆ ನೋಡಿ ಮದುವೆ ಆದರೆ ಅವ್ರು ಎಷ್ಟು ವರ್ಷ ಆದರೂ ಮಕ್ಕಳೇ ಆಗೋಲ್ಲ ಅಕಸ್ಮಾತ್ ಮಕ್ಕಳಾದರೂ ರೋಗಿಷ್ಟು ಮಕ್ಕಳು ಹುಟ್ಟುತ್ತಾರೆ ಹೆಲ್ತಿ ಪ್ರೊಡಕ್ಷನ್ ಆಗೋದೇ ಇಲ್ಲ ಅವ್ರ ಹತ್ರ ಯಾಕೆಂದರೆ ಆ ಕ್ವಾಲಿಟಿನೇ ಇರಲ್ಲ ಅಂಡಾಣು ವೀರ್ಯಾಣುಗಳ ಕ್ವಾಲಿಟಿ ಕ್ವಾಂಟಿಟಿ ಯಾವಾಗ ಇರಲ್ಲೋ ಅಂದರೆ ಬೀಜ ಫಲವತ್ತಾದ ಬೀಜ ಹಾಕಿದರೆ ಫಲವತ್ತಾದ ಗಿಡ ಬೆಳೆಯುತ್ತೆ ರೋಗಿಷ್ಟು ಬೀಜ ಹಾಕಿದರೆ ರೋಗಿಸ್ಟ್ ಗಿಡನೇ ಬೆಳೆಯೋದು ವಿಶೇಷವಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ತಿನ್ನೋದು ಕುತ್ಕೊಳ್ಳೋದು ತಿನ್ನೋದು ಕುತ್ಕೊಳ್ಳೋದು ಕತ್ತೆ ದುಡ್ದಂಗೆ ದುಡಿಯೋದು ಯಾವುದೋ ಕಂಪ್ನಿಯವನಿಗೆ ದುಡ್ಡು ಅವ್ನು ದುಡ್ಡು ತೊಗೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಹಾಯಾಗಿರ್ತಾನೆ ನಿಮಗೊಂದಿಷ್ಟು ಸ್ಯಾಲ್ರಿ ಅಂತ ಬಿಸಾಕ್ತಾರೆ ನೀವು ತೊಗೊಂಬಂದು ಮೈತುಂಬ ರೋಗ ಇಟ್ಕೊಂಡು ಒದ್ದಾಡಿ ಒದ್ದಾಡಿ ಅದನ್ನು ಖರ್ಚು ಮಾಡ್ತೀರಾ ಇನ್ಯಾವುದೋ ದೇಶದಲ್ಲಿ ತಿಂದು ಕುಂಡು ತಿಂದು ಕುಡಿದು ಮಜಾ ಮಾಡ್ಕೊಂಡಿರೋದಕ್ಕೆ ನೀವು ಅವರಿಗಾಗಿ ರಾತ್ರಿ ಎಲ್ಲ ಕೆಲಸ ಮಾಡ್ತೀರಾ ಜೀತ ತಾಳ್ತಾರ ಎಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಗೊತ್ತಿದೆಯಾ ನಿಮಗೇನಾದರೂ ರಾತ್ರಿ ಪಾಳಿ ಕೆಲಸ ಮಾಡೋದ್ರಿಂದ ಹೇಗೆ ಇಡೀ ದೇಹ ಸರ್ವನಾಶ ಆಗುತ್ತೆ ಸೃಷ್ಟಿಯ ನಿಯಮ ಇದೆ ಹಗಲು ಮನುಷ್ಯ ಎದ್ದು ಎಲ್ಲ ಚಟುವಟಿಕೆ ಮಾಡಬೇಕು ಸೂರ್ಯಾಸ್ತ ಆದಮೇಲೆ ಎಲ್ಲ ಚಟುವಟಿಕೆಗಳು ನಿಲ್ಲಬೇಕು ಹಾಗೆ ರಾತ್ರಿ ಓಡಾಡಿಕೊಂಡು ಮಾಂಸಾಹಾರ ಪ್ರಾಣಿಗಳೇನಿದ್ದಾವೋ ಗೂಬೆ ಇರ್ಬೋದು ಹುಲಿ ಚಿರ್ತೆ ನರಿ ಈ ಥರ ರಾತ್ರಿ ಜೀವಿಗಳೇನಿದ್ದಾವೋ ಇವುಗಳು ಮಾತ್ರ ಓಡಾಡ್ಕೊಂಡಿರಬೇಕು ಅಂತ ಭಗವಂತ ನಿಯಮ ಮಾಡಿದ್ದಾನೆ ಹಗಲಿ ಓಡಾಡಿಕೊಂಡು ಓಡಾಡ್ಕೊಂಡು ಸ್ವಚ್ಛಂದವಾಗಿ ಆಟ ಆಡಿಕೊಂಡು ಜೀವನ ಮಾಡಬೇಕು ಹಗಲವೆಲ್ಲ ಮಲಗಿದ್ದಾಗ ರಾತ್ರಿ ಎದ್ದು ಹೆಂಗಿರಬೇಕು ಒಂದು ವ್ಯವಸ್ಥಿತವಾದ ನಿಯಮ ಇದೆ ಆಕೇಲೆ ನಿಯಮ ಇದೆ ಈ ರೀತಿ ಈ ಪ್ರಕ್ರಿಯೆ ನಡೀಲಿಲ್ಲ ಅಂದರೆ ಒಂದು ದೊಡ್ಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿ ಗೊತ್ತಿದೆಯಾ ನಿಮಗೆ ಬೇಗ ಮುಪ್ಪು ಬರುತ್ತೆ ಅಂದರೆ ಬೇಗ ವಯಸ್ಸಾಗುತ್ತೆ ನಿಮಗೆ ಬೇಗ ಇನ್ಫರ್ಟಿಲಿಟಿ ಬರುತ್ತೆ ಇಮ್ಯುನಿಟಿ ಕಳ್ಕೊಳ್ತೀರಾ ಹಾಗೆ ಕಾರ್ಯಾಸಕ್ತಿ ಕುಂದುತ್ತಾ ಹೋಗುತ್ತೆ ದುಡ್ಡೊಂದು ಸಿಕ್ಕಿರುತ್ತೆ ಆದರೆ ಏನು ದೇಹಕ್ಕೆ ಬೇಕೋ ಅದೆಲ್ಲವನ್ನು ಕಳ್ಕೊಳ್ತೀರಾ ಕಳ್ಕೊಂಡು ಒಂದಿಷ್ಟು ಸರ್ಟೈನ್ ಟೈಮ್ ಆಗೋವರೆಗೂ ಏನೂ ಗೊತ್ತಾಗಲ್ಲ ಹೆಲ್ತ್ ಫೀಲ್ಡಲ್ಲಿ ಒಂದು ಮಾತಿದೆ ಆಯುರ್ವೇದದಲ್ಲಿ ನಲವತ್ತು ನಲವತ್ತೈದು ವರ್ಷ ಆಗೋವರೆಗೂ ಭಗವಂತ ನಮ್ಮನ್ನು ಕಾಪಾಡ್ತಾನೆ ನಲವತ್ತೈದು ವರ್ಷ ಆದಮೇಲೆ ನಿನ್ನ ನೀನೇ ಕಾಪಾಡ್ಕೋಬೇಕು ನಿನ್ನನ್ನು ನೀನೇ ಕಾಪಾಡ್ಕೋಬೇಕು ಅಂದರೆ ಅಲ್ಲಿವರೆಗೂ ಒಂದು ಸರ್ಟೈನ್ ಟೈಮ್ ಬಾಡಿ ಕಂಟ್ರೋಲ್ ಆಗುತ್ತೆ ಕಷ್ಟಪಟ್ಟು ಎಲ್ಲವನ್ನು ಸರಿ ಮಾಡ್ಕೊಳಕ್ಕೆ ಒದ್ದಾಡ್ತಿರುತ್ತೆ ಒದ್ದಾಡ್ತಿರುತ್ತೆ ಒಂದು ನಿಗದಿತ ಸಮಯ ಅಥವಾ ಕಾಲ ಆದಮೇಲೆ ಕೈ ಚೆಲ್ಬಿಡುತ್ತೆ ನನ್ನ ಕೈಲಾಗಲ್ಲ ಏನಾದರೂ ಮಾಡ್ಕೋ ಅಂತ ಅಲ್ಲಿಗೆ ನಿಮ್ಮ ಜೀವನ ಸರ್ವನಾಶ ಯಾತಕ್ರಿ ಬೇಕು ಯಾಕೆ ಬೇಕು ಯಾಕೆ ಈ ರೀತಿ ತಪ್ಪು ಮಾಡ್ತೀರಾ ಮುಂದಿನ ಹಂತಕ್ಕೆ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ರಕ್ತನಾಳ ಕಟ್ಟುವಿಕೆ ಯಾಕೆ ರಕ್ತನಾಳ ಕಟ್ಟಾಗುತ್ತೆ ಇಷ್ಟು ಇಷ್ಟು ದಪ್ಪ ಕೈ ಇಷ್ಟಿಷ್ಟು ದಪ್ಪ ಕಾಲು ಇಷ್ಟಿಷ್ಟು ದೊಡ್ಡ ತೊಡೆ ನಿಮ್ಮ ಬಟಕ್ಸು ಹೊಟ್ಟೆ ಹೀ ಕೂತ್ಕೊಂಡು ಇಡೀ ಕಾರಲ್ಲಿ ಕೂತ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಹಿಂದಗಡೆ ಕಾರ್ ಸೀಟ್ ಒಬ್ಬರೇ ಕುರಿಬೇಕು ಹಂಗಂಗೆ ಇರ್ತೀರ ಕೆಲವರಂತೂ ಅದು ಬೆಂಗಳೂರಿನಂಥ ಮಹಾನಗರದಲ್ಲಿ ಹದಿನಾರರಿಂದ ಹದಿನೆಂಟು ವರ್ಷದ ಹುಡುಗಿರು ಹುಡುಗರು ಆನೆ ಮರಿ ಥರ ಆಗ್ತಿದ್ದಾರೆ ಇವರೆಲ್ಲಾದರೂ ಇವರ ಏನು ಸಂತಾನವನ್ನು ಬೆಳೆಸೋ ಸಂತಾನ ಇವು ಖಂಡಿತ ಅಲ್ಲ ಯಾಕೆ ಇವರಿಗೆ ಇನ್ಫರ್ಟಿಲಿಟಿ ಮುಗೀತು ಇವ್ರ ಸಂತಾನನ ಸರ್ವನಾಶ ಸರ್ವನಾಶ ದಪ್ಪ ಹಾಕ್ತೀರ ದಪ್ಪ ಆದಾಗ ಏನೋ ಮುಂಚೆನೇ ರಕ್ತ ಮಂದ ಇದೆ ಲಿವರ್ ಏನಂತ ಮಾಡಬೇಕು ತೆಗೆದು ತೆಗೆದು ಎಲ್ಲಿಗೆ ಡೆಪಾಸಿಟ್ ಮಾಡಬೇಕು ದೇಹದಲ್ಲಿ ಏನಾದರೂ ಔಟ್ಪುಟ್ ಆಗೋಕ್ಕಿದೆಯಾ ಅಂತ ತೆಗೆದು ಬಿಸಾಕೋಕ್ಕೆ ಇಲ್ಲ ಎಲ್ಲಿಂತ ತುಂಬುತ್ತೆ ತುಂಬಿ 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 ಸಾಕಾಗುತ್ತೆ ಅವಾಗೇನಾಗುತ್ತೆ ನರಗಳು ತುಂಬ ತೆಳುವಾಗಿ ತುಂಬ ಮೃದುವಾದಂಥ ನರಗಳ ಮೇಲೆ ದಪ್ಪ ದಪ್ಪ ಮಾಂಸದ ಮುದ್ದೆಗಳು ಅದ್ರ ಮೇಲೆ ಒತ್ಕೊಂಡು ಬೀಳೋದ್ರಿಂದ ನರಗಳಿದೆ ಇದೇ ನರ ಅಂತ ಅಂದ್ಕೊಳ್ಳೋಣ ನನ್ನ ದೇಹದಲ್ಲಿರೋ ದಪ್ಪ ದಪ್ಪ ಮಾಂಸದ ಮುದ್ದೆಗಳು ಇದ್ರ ಮೇಲೆ ಬೀಳೋದ್ರಿಂದ ರಕ್ತ ಹೋಗೋದಿಲ್ಲ ಹೋಗಿದ್ದು ರಕ್ತ ಹೊರಗೆ ಬರೋದಿಲ್ಲ ಯಾವಾಗ ಈ ರೀತಿ ರಕ್ತ ಸಂಚಾರದ ಅಸ್ತವ್ಯಸ್ತತೆ ಆಗುತ್ತೋ ಅಲ್ಲಿ ಭಾಗಕ್ಕೆ ಆಕ್ಸಿಜನ್ ಲೆಸ್ ಆಗುತ್ತೆ ಆಕ್ಸಿಜನ್ ಲೆಸ್ ಆಗೋದ್ರಿಂದ ಏನಾಯಿತು ಅಲ್ಲಿ ಇನ್ನೊಂದಿಷ್ಟು ಸಮಸ್ಯೆ ಆಯಿತು ಜೊತೆಗೆ ನಲವತ್ತು ಪರ್ಸೆಂಟ್ ರಕ್ತ ನಲವತ್ತು ನಲವತ್ತೈದು ಪರ್ಸೆಂಟ್ ರಕ್ತ ಹೋಗಿದ್ದ ರಕ್ತ ವಾಪಸ್ ಬರದಲ್ಲೇ ಅಲ್ಲೇ ಕಟ್ಕೊಳ್ಳುತ್ತೆ ಆವಾಗ ರಕ್ತನಾಳ ಕಟ್ಟುವಿಕೆ ಅಂತ ಕರಿತೀವಿ ಅಂದರೆ ಏನು ಏನಂಗಂದರೆ ಕೆಳಗಡೆ ಕಟ್ಕೊಂಡ್ರೆ ವೆರಿಕೋಸ್ ವೈನ್ ಅಂತೀವಿ ಕಿಡ್ನಿ ಹತ್ರ ಕಟ್ಕೊಂಡ್ರೆ ಕಿಡ್ನಿ ಸಮಸ್ಯೆ ಅಂತೀವಿ ಹಾರ್ಟ್ ಹತ್ರ ಕಟ್ಕೊಂಡ್ರೆ ಹಾರ್ಟ್ ಬ್ಲಾಕೇಜ್ ಅಂತೀವಿ ಹತ್ರ ಕಟ್ಕೊಂಡ್ರೆ ದೃಷ್ಟಿದೋಷ ಅಂತೀವಿ ತಲೆ ಹತ್ರ ಕಟ್ಕೊಂಡ್ರೆ ಬ್ರೈನ್ ಟ್ಯೂಮರ್ ಅಥವಾ ಹ್ಯಾಮರೇಜ್ ಅಥವಾ ಸ್ಟ್ರೋಕ್ ಅಂತೀವಿ ಅಂದರೆ ಕಟ್ಟುವಿಕೆಗೆ ರಕ್ತನಾಳ ಕಟ್ಟುವಿಕೆಗೆ ಕಾರಣ ಒಂದೇ ಸಮಸ್ಯೆನೂ ಒಂದೇ ಕಾರಣವೂ ಒಂದೇ ಸಮಸ್ಯೆಯೂ ಒಂದೇ ಆದರೆ ಯಾವ್ಯಾವ ಭಾಗದಲ್ಲಿ ಕಟ್ಕೊಳುತ್ತೋ ಹೆಸರು ಮಾತ್ರ ಚೇಂಜು ಸೊಂಟದಿಂದ ಕೆಳಗೆ ಒಂಥರ ಹೆಸರು ಸೊಂಟದ ಹತ್ರನೇ ಥರ ಹೆಸರು ಎದೆ ಹತ್ರನೇ ಒಂಥರ ಹೆಸರು ಕಣ್ಣ ಹತ್ರನೇ ಒಂಥರ ಹೆಸರು ಮೆದುಳಲ್ಲೇ ಒಂಥರ ಹೆಸರುಗಳು ಗುರ್ತಿಟ್ಕೊಳ್ಳೋಕ್ಕೆ ಬೇರೆ ಬೇರೆ ಹೆಸರಿಟ್ಕೊಂಡಿದ್ದೀವಿ ವಿನಃ ಆದರೆ ಇದೆಲ್ಲದಕ್ಕೂ ಕಾರಣ ಮತ್ತು ಪ್ರಕ್ರಿಯೆಗಳು ಎಲ್ಲದೂ ಒಂದೇ ಆದ್ಮೇಲೆ ಈ ಎಲ್ಲ ಥರದ ರಕ್ತನಾಳ ಕಟ್ಟುವಿಕೆಗೆ ಕಾರಣ ಒಬೇಸಿಟಿ ರಕ್ತ ಮಂದ ಆಗಿರೋರು ರಕ್ತ ಗಲೀಜಾಗಿರೋದು ಹಾಗೆ ಚಟುವಟಿಕೆ ರಹಿತ ಜೀವನ ಇನ್ನು ತುಂಬ ಜನ ಅನ್ಬೋದು ಸರ್ ನಾನು ಸ್ಲಿಮ್ ಆಗಿದ್ದೀನಿ ಆದರೂ ಯಾಕೆ ವೇನ್ ಇದೆ ಎಸ್ ನೀವು ಸ್ಲಿಮ್ ಆಗಿದ್ದೀರಾ ಯಾಕೆ ವೇನ್ ಇದೆ ಅಂದರೆ ರಕ್ತ ತುಂಬ ಗಲೀಜಾಗಿದೆ ರಕ್ತ ಮಂದ ಆಗಿದೆ ಕೆಳಗಡೆ ಹೋಗಿದ ರಕ್ತ ಅಲ್ಲೇ ಡೆಪಾಸಿಟ್ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿ ವೆರಿಕೋಸ್ವೇನ್ ಬಗ್ಗೆ ಕೂಡ ನಾನು ಹೇಳ್ತೀನಿ ಆಮೇಲೆ ನೀವು ಅರ್ಥ ಮಾಡ್ಕೊಡ್ತೀರಂತ ಈಗ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅಂದರೆ ಒಂದು ತಪ್ಪು ಏನಾಗುತ್ತೆ ನಮ್ಮ ಕಾರ್ಯಶಕ್ತಿ ಕಮ್ಮಿ ಆದಾಗ ನಾವು ಕೆಲಸ ಮಾಡೋದಿಲ್ಲ ಎಲ್ಲೂ ಓಡಾಡೋದಿಲ್ಲ ಬಾರೋ ವಾಕಿಂಗ್ ಹೋಗೋಣ ಅಂತ ನನಗೆ ಬರಲ್ಲಪ್ಪ ಆಗಲ್ಲ ಅಷ್ಟು ದೂರ ಹಿಡಿಯೋಕ್ಕಾಗಲು ಸುಸ್ತಾಗುತ್ತೆ ಅಂತಾರೆ ಇನ್ನು ಅವ್ರದೇ ಭವ್ಯವಾದ ಮನೆ ಇರುತ್ತೆ ಸ್ಟೇರ್ ಕೇಸ್ ಹತ್ತಿ ಮೇಲೆ ಹೊತ್ತು ಇಳಿಯೋಕ್ಕೆ ಬರೋದಿಲ್ಲ ಹಂಗಾಗಿ ಅವ್ರ ಜೀವನದಲ್ಲಿ ಎಷ್ಟೊಂದು ಜನ ಮೇಲೆ ಹೋಗೋದಿಲ್ಲ ಇಲ್ಲ ಬಾಡಿಗೆಗೆ ಮೇಲೆ ಕೊಟ್ಬಿಟ್ಟು ಇವರೇ ಕೆಳಕ್ಕೆ ಕುತ್ಕೊಂಡ್ಬಿಡ್ತಾರೆ ಗುಂಡ್ ಕಲಿತಾರ ಅಯ್ಯಪ್ಪ ನನ್ನ ಕೈಲಾಗೋದಿಲ್ಲ ಅಂತ ಅಂದರೆ ಚಟುವಟಿಕೆ ರಹಿತ ಜೀವನ ಸೋಮಾರಿತನ ಒಬೆಸಿಟಿ ಇದ್ದವರಿಗೆ ಸೋಮಾರಿತನ ಸೋಮಾರಿತನ ಇಸ್ ಇಕ್ವಲ್ ಟು ಬರ್ನಾಗಬೇಕಾದಂಥ ಅಲ್ಪ 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 ಸ್ವಲ್ಪ ಗ್ಲೂಕೋಸ್ ಅದು ಮತ್ತು ಡೆಪಾಸಿಟ್ ಆಗಿ ಇನ್ನೂ ದಪ್ಪ ಆಗ್ತೀರಾ ಇನ್ನೂ ದಪ್ಪ ಆಗ್ತೀರ ಇದು ಒಂದು ಕಡೆ ಇನ್ನೊಂದು ಭಾಗದಲ್ಲಿ ಸೊಂಟದಿಂದ ಕೆಳಗೆ ಬರೋದಾದರೆ ನಿಮ್ಮ ಮಂಡಿ ಮಂಡಿ ಮೇಲೆ ಮತ್ತೆ ಒಂದು ಮೂಳೆ ಬಂದಿದೆ ನೀ ಕ್ಯಾಪ್ ಇರುತ್ತೆ ಈ ಭಾಗದಲ್ಲಿ ಇಷ್ಟು ದೊಡ್ಡ ಮಾಂಸದ ಮುದ್ದೆ ಎಂಬತ್ತು ತೊಂಬತ್ತು ನೂರು ನೂರತ್ತು ನೂರಿಪ್ಪತ್ತು ನೂರು ಮೂವತ್ತು ಕೆ ಜಿ ಒಂದು ದೊಡ್ಡ ಮಾಂಸದ ಮುದ್ದೆ ಅದನ್ನು ಒತ್ಕೊಂಡು ರಬ್ಬಿಂಗ್ ಮಾಡಿಕೊಂಡು ಓಡಾಡಬೇಕು ಎರಡೇ ಎರಡು ಮೊಣಕಾಲು ಏನಾಯಿತು ರಬ್ಬಿಂಗ್ ಜಾಸ್ತಿ ಆದಾಗ ಸೈನೋಲ್ ಫ್ಲೂಯಿಡ್ ಬೇಗ ಡ್ರೈ ಆಗ್ತಾ ಹೋಗುತ್ತೆ ಯಾಕೆಂದರೆ ಡ್ರೈ ಆಗುವಂಥ ಆಹಾರನೇ ತೊಗೊಳ್ತೀರಾ ಸೈನೋಲ್ ಫ್ಲೂಯಿಡ್ ಕಮ್ಮಿ ಉತ್ಪತ್ತಿ ಆಗುತ್ತೆ ಅದ್ರ ಜೊತೆ ರಬ್ಬಿಂಗ್ ಜಾಸ್ತಿ ಆಗುತ್ತೆ ಮಂಡಿ ನೋವು ಬರುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಅವಾಗ ಏನು ಮಾಡ್ತೀರಾ ಹುಷಪ ಸಾಕು ಇನ್ಯಾರೋ ಬಾ ಈ ಕಡೆ ಕಾಲಿಗೆ ಎರಡೂವರೆ ಲಕ್ಷ ಈ ಕಡೆ ಕಾಲಿಗೆ ಎರಡೂವರೆ ಲಕ್ಷ ನೀನು ಮಾಡ್ಕೊಂಡಿದ್ದ ಕರ್ಮ ನನಗೆ ದುಡ್ಡು ನೋಡಿ ಹೇಗೆ ಗಾಳ ಹಾಕ್ತಾರೆ ಅಂತ ಇದಕ್ಕೆ ಕಾರಣ ಏನು ಅಗೇನ್ ಒಬಿಸಿಟಿ ಅಗೇನ್ ಒಬಿಸಿಟಿ ಇದೆಲ್ಲ ದೇಹಕ್ಕೆ ಒಂದು ಕಡೆ ಆದರೆ ನಾವು ಸ್ವಲ್ಪ ಮೇಲ್ಭಾಗಕ್ಕೆ ಬರೋದಾದರೆ ಹೃದಯ ಶ್ವಾಸಕೋಶ ಇದೆ ಈ ಹೊಟ್ಟೆಯ ಭಾಗದಲ್ಲಿ ಮಸಲ್ಸನ್ನು ಹಿಡಿದಿಟ್ಕೊಳಕ್ಕೆ ಯಾವುದೂ ಇಲ್ಲ ಆದರೆ ಇಲ್ಲಿ ರಿಬ್ಸ್ ಇದ್ದಾವೆ ಪಕ್ಕೆಗಳಿದ್ದಾವೆ ಪಕ್ಕೆಗಳಿರೋದ್ರಿಂದ ಏನಾಗುತ್ತೆ ಇಲ್ಲಿ ಯಾವುದೇ ಗ್ಯಾಪ್ ಅಂದರೆ ಯಾವುದೇ ಹಿಡ್ದಿಟ್ಕೊಳೋಂಥ ರಕ್ಷಣಾ ಕೌಶಲ್ ಥರ ಯಾವುದೇ ವ್ಯವಸ್ಥೆ ಇಲ್ಲದರಿಂದ ಹೊಟ್ಟೆಯ ಮಸಲ್ಸ್ ಹೊರಗಡೆ ಉಬ್ಕೊಂಡು ಜೋತಾಡ್ತಿರ್ತವೆ ನೀವು ನೋಡ್ಬೋದು ಕೆಲವರು ಹೊಟ್ಟೆ ಹಿಂಗೆ ನೇತಾಡ್ತಾ ಇರುತ್ತೆ ವಾಕಿಂಗ್ ಜಾಗಿಂಗ್ ಮಾಡಿದ್ರೆ ಮಾಂಸ ಕಂಡುಗಳು ಎತ್ತೆತ್ತು ಹೊಡಿತಾ ಇರ್ತವೆ ಅಪ್ಪಟ್ಟು ಕಪ್ಪಂಟ ಚಪ್ಪಾಳೆ ಥರ ಹೊಡೆಯೋದು ಅಸಹ್ಯವಾಗಿ ಕೇಳಿಸ್ತಾ ಇರುತ್ತೆ ಕೆಟ್ಟದಾಗ ಅಸಹ್ಯ ಅನುಭವಿಸ್ತಾರೆ ಅಯ್ಯಪ್ಪ ನನ್ನ ಯೋಗನೂ ಬೇಡ ವಾಕಿಂಗು ಬೇಡ ಜಾಗಿಂಗು ಬೇಡ ರನ್ನಿಂಗು ಬೇಡ ಅಂತ ಅವ್ರು ಮಾನಸಿಕ ಕುಗ್ಗಿ ಕುತ್ಕೊಳ್ತಾರೆ ತಿಂದು ತಿಂದು ಮತ್ತೂ ಒಂದಿಷ್ಟು ರೋಗ ಆದರೆ ಎದೆಯ ಭಾಗದಲ್ಲಿ ಉಬ್ಲಿಕ್ಕೆ ಅವಕಾಶ ಇಲ್ಲ ಯಾಕೇಳಿ ಇಲ್ಲಿ ರಕ್ಷಣಾ ಕವಚ ಇದೆ ಪಕ್ಕೆಲುಬುಗಳಿದ್ದಾವೆ ಇಲ್ಲೇನಾಗುತ್ತೆ ಒಳಭಾಗದಲ್ಲೇ ಮಾಂಸಖಂಡುಗಳು ಬೆಳಿತಾ ಹೋಗ್ತವೆ ಅಂದರೆ ಕೆಳಭಾಗದಲ್ಲಿ ಹೊರಗೆ ಸೈಡಲ್ಲಿ ಟೈರ್ ಹಿಗ್ಗುತ್ತೆ ಮುಂದೆ ದೊಡ್ಡ ಏನೋ ಹಿಮಾಲಯ ಪರ್ವತ ಗೌರಿಶಂಕರ ಶಿಖರನೇ ಮುಂದೆ ಬಂದು ಬಿದ್ಕೊಂಡ್ಬಿಡುತ್ತೆ ಹಿಮಾಲಯ ಪರ್ವತ ಆದರೆ ಎದೆ ಭಾಗದಲ್ಲಿ ಎಲ್ಲಾಗಬೇಕು ದೇಹ ಎಲ್ಲ ಊದ್ಕೊಡುತ್ತೆ ಆದರೆ ಎದೆಯ ಭಾಗದಲ್ಲಿ ಏನಾಗುತ್ತೆ ಅಂದರೆ ರಕ್ಷಣಾ ಕವಚ ಇರೋದ್ರಿಂದ ಒಳಗೆ ಮಾಂಸಖಂಡುಗಳು ಬೆಳಿತವೆ ಹೊರಗೆ ಬೆಳೆಯೋದಿಲ್ಲ ಆದ್ಮೇಲೆ ಒಳಗೆ ಬೆಳ್ಕೊಳ್ತವೆ ಒಳಗೆ ಬೆಳ್ಕೊಂಡಾಗ ಏನು ಸಮಸ್ಯೆ ಆಗುತ್ತೆ ಇದು ಅತೀ ಮುಖ್ಯವಾಗಿ ಅವೆಲ್ಲರೂ ನೋಡಿ ನಾನು ನಾನಿಲ್ಲಿ ಸ್ವಚ್ಛಂದವಾಗಿ ಕೂತಿದ್ದೀನಿ ಯಾಕೆ ಅಂದರೆ ಇಲ್ಲಿ ವಿಶಾಲವಾದ ಜಾಗ ಇದೆ ಅದೇ ನಾವು ಎಲ್ಲಿ ಸಂಸಾರ ಮಾಡ್ತೀವೋ ಜೀವನ ಮಾಡ್ತೀವೋ ಆ ಮನೆ ಅಂತ ನಾವೆಲ್ಲಿ ಕಟ್ತೀವೋ ಆ ಗೋಡೆ ತೆಳುವಾಗಿದ್ದು ವಿಶಾಲವಾದ ಪರಿವಿಧಿ ಇದ್ದರೆ ನೆಮ್ಮದಿಯಾಗಿ ಸಂಸಾರ ಮಾಡಿಕೊಂಡು ಖುಷಿಯಾಗಿ ಬದುಕ್ತೀವಿ ಭೂಮಿ ಮೇಲೆ ಇರೋಷ್ಟು ದಿನ ಅದೇ ಒಂದು ಪಕ್ಷ ನಾವೊಂದು ಇಪ್ಪತ್ತೈದು ಜನ ಒಟ್ಟು ಕುಟುಂಬ ಒಂದು ಐವತ್ತು ಜನ ನಾವು ಮನೇಲಿ ಇದ್ದೀವಿ ಅಂತ ಭಾವಿಸೋಣ ಈಗಂತೂ ಒಟ್ಟು ಕುಟುಂಬ ಇಲ್ಲ ಬಿಡಿ ನಮ್ಮ ಮೆಕಾಲ ಎಜುಕೇಷನ್ ಸಿಸ್ಟಮ್ ನಮ್ಮ ಒಟ್ಟು ಕುಟುಂಬನ ಛಿದ್ರ ಛಿದ್ರ ಮಾಡಿ ಅಪ್ಪ ಅಮ್ಮ ಅಲ್ಲಿ ಬಿದ್ದಿರಬೇಕು ಮಕ್ಳು ತೊಗೊಂಡೋಗಿ ಹಾಸ್ಟೆಲಲ್ಲಿ ಬಿದ್ದಿರಬೇಕು ಗಂಡ ಒಂದು ಕಡೆ ಬಿದ್ದಿರಬೇಕು ಹೆಂಡ್ತಿ ಒಂದು ಕಡೆ ಬಿದ್ದಿರಬೇಕು ಅಂತ ಹೇಳಿ ನಮ್ಮ ತಲೆಗೆ ತುಂಬಿ ತುಂಬಿ ನಮ್ಮನ್ನು ಸ್ಪ್ಲಿಟ್ ಮಾಡಿ ಹಾಕಿದೆ ಅದಕ್ಕಾಗಿ ನಾನು ಗುರುಕುಲ ಮಾಡಬೇಕು ಅಂತ ಇರೋದು ಇರಲಿ ನಾನು ಆಮೇಲೆ ಅದ್ರ ಬಗ್ಗೆ ಎಕ್ಸ್ಕ್ಲೂ ಪಾಯಿಂಟ್ ಒನ್ ಪರಿಹಾರದಲ್ಲಿ ಐವತ್ತು ಪರ್ಸೆಂಟ್ ಗ್ಲೂಕೋಸ್ ರಕ್ತಕ್ಕೆ ಹೋಗೋಗೆ ನೋಡ್ಕೋಬೇಕು ಎಗೇನ್ ಐ ಆಮ್ ಟೆಲಿಂಗ್ ಐವತ್ತು ಪ್ರತಿಶತ ಗ್ಲೂಕೋಸ್ ರಕ್ತಕ್ಕೆ ಹೋಗಂಗೆ ನೋಡ್ಕೊಳ್ಳಿ ಅಂದರೆ ನನ್ನ ದೇಹಕ್ಕೆ ಬೇಕಾಗೋದೆಷ್ಟು ಕೇವಲ ಐದು ಸ್ಪೂನು ನಾನಿಲ್ಲಿ ಏನು ಮಾಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ಮೂವತ್ತೈದರಿಂದ ನಲ್ವತ್ತು ಸ್ಪೂನ್ ಗ್ಲೂಕೋಸ್ ರಕ್ತಕ್ಕೆ ಹಾಕ್ತಾ ಇದ್ದೀನಿ ಅವಾಗ ನಾವೇನು ಮಾಡೋಣ ಅಂದರೆ ಕೇವಲ ಹತ್ತರಿಂದ ಹದಿನೈದು ಸ್ಪೂನು ಗ್ಲೂಕೋಸ್ ರಕ್ತಕ್ಕೆ ಹೋಗಂಗೆ ಮಾಡ್ಕೊಳ್ಳೋಣ ಯಾಕೆಂದರೆ ಎಮರ್ಜೆನ್ಸಿ ಆಪದ್ದನ ಅಂತ ಒಂದಿಷ್ಟು ಇರಲಿ ಈಗ ಆಲ್ರೆಡಿ ಡೆಪಾಸಿಟ್ ಆಗಿರೋಣ ಕ್ಲಿಯರ್ ಮಾಡಬೇಕು ಐವತ್ತು ಪ್ರತಿಶತ ಗ್ಲೂಕೋಸ್ ರಕ್ತಕ್ಕೆ ಹೋಗಂಗೆ ನಿಧಾನ ಗ್ಲೂಕೋಸ್ ರಕ್ತಕ್ಕೆ ಹೋಗೋವಂಥ ಆಹಾರ ಯಾವುದು ಅಂದರೆ ಅಗೇನ್ ಯು ಶುಡ್ ಕಮ್ ಬ್ಯಾಕ್ ಟು ಡಾಕ್ಟರ್ ಖಾದರ್ ಡಾಕ್ಟರ್ ಖಾದರ್ ಡಾಕ್ಟರ್ ಖಾದರ್ ಸಿರಿಧಾನ್ಯ ಅಂದಾಗ ನಾನು ಖಾದರ್ ಹೆಸರು ಹೇಳಿದಲೆ ನಾನು ಯಾವತ್ತೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಪುಣ್ಯಾತ್ಮನನ್ನು ಬಹಳ ಹತ್ತಿರದಿಂದ ಅವ್ರು ನಮ್ಮ ಮನೆಗೆ ಬಂದಾಗ ಇಲ್ಲೇ ಉಳಿತಾರೆ ನಾನು ಅವ್ರ ಮನೆಗೆ ಹೋದರೆ ಮೈಸೂರಿಗೆ ಬಂದರೆ ನಾನು ಅವ್ರ ಮನೆಯಲ್ಲೇ ಉಳಿತೀನಿ ಹತ್ತಿರದಿಂದ ತಂದೆ ಮಕ್ಕಳು ಥರ ನೋಡಿದ್ದೀನಿ ಅನೇಕ ಟೈಮ್ ನಮ್ಮ ಮೈಸೂರಿನ ಕೊಕ್ಕರಳ್ಳಿ ಕೆರೆಯಲ್ಲಿ ವಾಕಿಂಗ್ ಮಾಡ್ತಾ ನಾನು ಅನೇಕ ವಿಚಾರಗಳನ್ನು ಪ್ರಶ್ನೆ ಮಾಡಿ ನೋಡಿದ್ದೀನಿ ಅಂತರಾಳ ವಿಶಾಲವಾದ ಸಮುದ್ರದ ಥರ ಇದೆ ಉತ್ಕಟವಾದ ಇಚ್ಛೆ ಇದೆ ಸಮಾಜ ಬದಲಾಯಿಸಬೇಕು ಅಂತ ಆದರೆ ನನಗೆ ಬಹಳ ಬೇಜಾರು ಏನು ಗೊತ್ತಾ ಡಾಕ್ಟರ್ ಖಾದರ್ನ ಸರ್ಕಾರ ಹಿಂದಿದ್ದ ಸರ್ಕಾರ ಈಗಿರೋ ಸರ್ಕಾರ ಏನು ಮಾಡ್ತೋ ಗೊತ್ತಿಲ್ಲ ಹಿಂದಿದ್ದಂಥ ಎರಡು ಮೂರು ಸರ್ಕಾರ ಅನೇಕ ಸರ್ಕಾರಗಳು ಡಾಕ್ಟರ್ ಖಾದರ್ ಹತ್ರ ಇರ್ತಕ್ಕಂಥ ಅಪಾರವಾದ ಜ್ಞಾನವನ್ನು ಉಪಯೋಗನೇ ಮಾಡಿಕೊಳ್ಳಲಿಲ್ಲ ಕಣ್ರಿ ಸಂತರು ಬೆರಳೆಣಿಕೆ ಜನ ಬರ್ತಾರೆ ಬೆರಳೆಣಿಕೆ ಜನಗಳು ಬಂದು ಹಿಂಗೆ ಹೋಗ್ತಾರೆ ನಾವು ಉಪಯೋಗ ಮಾಡಿಕೊಂಡ್ರೆ ನಮಗೆ ಲಾಭ ಉಪಯೋಗ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ನಷ್ಟ ರೀ ಡಾಕ್ಟರ್ ಬಿ ಎಮ್ ಹೆಗಡೆ ಅಂತ ಎಂಥ ಅದ್ಭುತವಾದ ಜ್ಞಾನ ಇದೆ ನಾವು ಪಡೀತಿಲ್ಲ ಡಾಕ್ಟರ್ ಖಾದರ್ ಎರಡು ಅಮೂಲ್ಯ ರತ್ನಗಳು ಮಾಣಿಕ್ಯಗಳು ನಮ್ಮ ರಾಜ್ಯದಲ್ಲಿದ್ದಾವೆ ನಾವು ಅವ್ರ ಹಿಂದೆ ಏನೂ ನಾವು ಉಪಯೋಗನೇ ತೊಗೊಳ್ತಾ ಇಲ್ಲ ದಯವಿಟ್ಟು ಯಾರಾದರೂ ಅಧಿಕಾರಿಗಳಿದ್ದರೆ ದಯವಿಟ್ಟು ಬಹಳ ಪ್ರೀತಿಯಿಂದ ಕೈ ಮುಗಿದು ಕೇಳ್ಕೊಡ್ತೀನಿ ಡಾಕ್ಟರ್ ಖಾದರ್ ಡಾಕ್ಟರ್ ಬಿ ಎಮ್ ಹೆಗಡೆಯವ್ರನ್ನ ಉಪಯೋಗ ಮಾಡ್ಕೊಳ ಸರ್ಕಾರದ ಮಟ್ಟದಲ್ಲಿ ಉಪಯೋಗ ಮಾಡ್ಕೊಳ್ಳಿ ಮಿಂಚಿನ ವೇಗದಲ್ಲಿ ರಾಜ್ಯ ಬದಲಾವಣೆ ಆಗುತ್ತೆ ನಮ್ಮ ರಾಜ್ಯ ದೇಶದ ಎಲ್ಲ ರಾಜ್ಯಗಳು ತಿರುಗಿ ನೋಡೋಂಗೆ ಬೆಳೆಸಿ ದಯವಿಟ್ಟು ಬೆಳೆಸಿ ಮತ್ತೆ ಮೂರು ವರ್ಷ ನಿಮಗೆ ಅವಕಾಶ ಭಗವಂತ ಟೈಮ್ ಕೊಟ್ಟಿದ್ದೇನೆ ಉಪಯೋಗ ಮಾಡ್ಕೊಳ್ಳಿ ಎರಡನೇದು ಹೆಚ್ಚುವರಿ ಗ್ಲೂಕೋಸ್ನ ಬರ್ನ್ ಮಾಡ್ಕೋಬೇಕಂದ್ರೆ ಈಗ ಫಿಫ್ಟಿ ಪರ್ಸೆಂಟ್ ಗ್ಲೂಕೋಸ್ನ ರಕ್ತಕ್ಕೆ ಹೋಗೋಂಗೆ ನೋಡ್ಕೊಳ್ಳೋದು ಒಂದು ಕಡೆ ಸಿರಿಧಾನ್ಯಗಳನ್ನು ಬಳಸಿ ಹಾಗೆ ಈಗ ಆಲ್ರೆಡಿ ಡೆಪಾಸಿಟ್ ಆಗಿರ್ತಕ್ಕಂಥ ಕ್ವಿಂಟಾಲ್ ಗಟ್ಟಲೆ ಏನು ಡೆಪಾಸಿಟ್ ಆಗಿದೆಯಲ್ಲ ಧಾನ್ಯ ಡೆಪಾಸಿಟ್ ಆದಂಗೆ ನಮ್ಮ ಗ್ಲೂಕೋಸ್ ಆ ಗ್ಲೂಕೋಸ್ನ ಬರ್ನ್ ಕಡೆ ಗಮನಿಸಿ ಬರ್ನ್ ಮಾಡ್ಕೋಬೇಕು ಅಂದರೆ ಒಂದು ಗಂಟೆ ವಾಕಿಂಗ್ ಒಂದು ಗಂಟೆ ಯೋಗಾಸನ ಕಂಪಲ್ಸರಿ ಜಾಸ್ತಿ ಬ ಡೆಪಾಸಿಟ್ ಆಗಿದೆ ಅಂದರೆ ಎರಡು ಗಂಟೆ ವಾಕಿಂಗ್ ಅಂದರೆ ಬೆಳಿಗ್ಗೆ ಒಂದು ಸರಿ ವಾಕಿಂಗ್ ಸಾಯಂಕಾಲ ಒಂದು ಸರಿ ವಾಕಿಂಗ್ ಒಂದು ಗಂಟೆ ಯೋಗಾಸನ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಎರಡು ಬಾರಿ ವಾಕಿಂಗ್ ಒಂದು ಗ ಒಂದು ಸರಿ ಯೋಗಾಸನ ಮಾಡಿ ಹೆಚ್ಚು ಗ್ಲೂಕೋಸ್ ಭಾಳ ಫಾಸ್ಟಾಗಿ ಬರ್ನ್ ಆಗುತ್ತೆ ನೀವು ಯಾರೋ ಫೋನ್ ಜೊತೆ ಮಾತಾಡ್ಬೇಕಾ ತೊಗೊಳ್ಳಿ ಇಯರ್ಫೋನ್ ಹಾಕ್ಕೊಳ್ಳಿ ವಾಕಿಂಗ್ ಮಾಡ್ತಾ ಮಾತಾಡಿ ಮನೇಲಿ ಕುತ್ಕೊಂಡು ಮಾತಾಡೋದ್ರ ಬದಲು ಯಾರೋ ಫ್ರೆಂಡ್ಸ್ ಜೊತೆ ನೀವೇನೋ ಒಂದು ಕಾನ್ಫರೆನ್ಸ್ ಅಥವಾ ಒಂದು ಮೀಟಿಂಗ್ ಇದೆ ಅಂದ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಪಾರ್ಕ್ ಇದ್ದರೆ ಮಾತಾಡಿಕೊಂಡು ಕೆಲಸ ಮಾಡಿ ಮುಗೀತಲ್ವ ಗ್ಲೂಕೋಸು ಬರ್ನ್ ಆಗ್ತಾ ಇರುತ್ತೆ ನಿಮ್ಮ ಕೆಲಸನೂ ಆಗುತ್ತೆ ದಯವಿಟ್ಟು ಈ ರೀತಿ ಜಾಣ ಉಪಾಯಗಳನ್ನು ಬಳಸಿ ಮತ್ತೊಂದು ಹೆಚ್ಚು ಗ್ಲೂಕೋಸ್ ರಕ್ತಕ್ಕೆ ಸೇರಿದಲೆ ಬರೀ ಪೋಷಕಾಂಶಗಳೇ ಸಿಗುವಂಥ ಆಹಾರವನ್ನು ತಿನ್ನಬೇಕು ನೆಕ್ಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಅಂದರೆ ಅನೇಕ ರೀತಿಯ ಪೋಷಕಾಂಶಗಳು ರಕ್ತಕ್ಕೆ ಸಿಗಬೇಕು ಅಪ್ಪಿತಪ್ಪಿ ಗ್ಲುಕೋಸ್ ಸಿಗಬಾರ್ದು ಈ ರೀತಿಯ ಆಹಾರ ಯಾವುದು ಅಂದರೆ ಸೊಪ್ಪು ತರಕಾರಿ ಕಾಳು ಹಣ್ಣು ದಯವಿಟ್ಟು ಗಮನಿಸಿ ಸೊಪ್ಪು ತರಕಾರಿ ಕಾಳುಗಳು ಮತ್ತು ಹಣ್ಣು ಇವುಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ ಬೆಂದಿದ್ದ ಆಹಾರ ಕಮ್ಮಿ ಮಾಡಿಕೊಂಡ್ರೆ ಅನೇಕ ರೀತಿಯ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತೆ ಆದರೆ ಅಪ್ಪಿ ತಪ್ಪಿ ಗ್ಲೂಕೋಸ್ ಸಿಗೋದಿಲ್ಲ ಆವಾಗ ನಿಮ್ಮ ಇಂತಿಂಥ ದೊಡ್ಡ ದೊಡ್ಡ ದೇಹ ಆನೆ ಥರ ಇರುವಂಥ ದೇಹ ಫುಲ್ ಇಳಿತಾ ಬರುತ್ತೆ ಒಂದು ಚೂರು ನೆರಗೆ ಬರಲ್ಲ ಸುಕ್ಕಾಗಲ್ಲ ಜೋತಾಡೋದಿಲ್ಲ ಮಾಂಸಖಂಡ್ಗಳು ಸ್ಟಿಫ್ನೆಸ್ ಇರುತ್ತೆ ನೋಡಲಿಕ್ಕೆ ಸುಂದರವಾಗೂ ಇರ್ತೀರಾ ಹಾಗೆ ದೇಹದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಈ ಒಂದು ಜಾಣತನವನ್ನು ಉಪಯೋಗ ಮಾಡ್ಕೊಳ್ಳಿ ಹಾಗೆ ಬಹಳ ಮುಖ್ಯವಾಗಿ ಜ್ಯೂಸ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಜ್ಯೂಸ್ ಪಾನೀಯಗಳು ಒಂದು ವಾರ ಬೂದುಂಬಳಕಾಯಿ ಜ್ಯೂಸು ಒಂದು ವಾರ ಹಾಲುಗುಂಬಳುಕಾಯಿ ಜ್ಯೂಸು ಒಂದು ವಾರ ಹೀರೆಕಾಯಿ ಜ್ಯೂಸು ಒಂದು ವಾರ ಪಡವಲಕಾಯಿ ಅಂದರೆ ಸ್ನೇಕ್ ಗಾರ್ಡ್ ಒಂದು ವಾರ ಸೌತೆಕಾಯಿ ಅಥವಾ ಬಾರ್ ಬಣ್ಣ ಸೌತೆಕಾಯಿ ಅಥವಾ ಮಂಗಳೂರು ಸೌತೆ ಅಂತೀವಲ್ಲ ಇದ್ರ ಜ್ಯೂಸ್ ಮಾಡ್ಕೊಳ್ಳಿ ಜ್ಯೂಸ್ ಅಂದಾಗ ನೀವು ಮತ್ತೆ ಪ್ರಶ್ನೆ ಮಾಡ್ತೀರಾ ಸರ್ ಜ್ಯೂಸ್ ಹೇಗೆ ಮಾಡೋದು ವೆರಿ ಸಿಂಪಲ್ ನೋಟ್ ಮಾಡ್ಕೊಳ್ಳಿ ಒಂದು ನಿಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣ ಹಾಗಲಕಾಯಿ ಪಡಲ್ಕಾಯಿನೋ ಬೂದುಕಾಯಿನೋ ಸೌತೆಕಾಯಿನೋ ಸೋರೆಕಾಯೋ ಯಾವುದೋ ಒಂದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತೊಗೊಳ್ಳಿ ನಿಮ್ಗೆ ಯಾವ್ದು ಫಸ್ಟ್ ಯಾವ ಸೆಕೆಂಡಲ್ಲ ಯಾವ್ದು ಸಿಗುತ್ತೋ ಅದು ತೊಗೊಳ್ಳಿ ತೊಗೊಂಡು ಸಿಪ್ಪೆ ಸಮೇತ ಜ್ಯೂಸ್ ಮಾಡಬೇಕು ಪಾಯಿಂಟ್ ಟು ಬಿ ನೋಟೆಡ್ ಲಾಯರ್ ಹೇಳ್ತಾರಲ್ಲ ಜಡ್ಜ್ ಮುಂದೆ ಹಂಗೆ ಹೇಳ್ತಾ ಇದ್ದೀನಿ ಪಾಯಿಂಟ್ ಟು ಬಿ ನೋಟೆಡ್ ಸಿಪ್ಪೆ ಸಮೇತ ಜ್ಯೂಸ್ ಮಾಡಬೇಕು ಆವಾಗ ಲಾಭ ಸಿಗುತ್ತೆ ಎರಡನೇದು ತಿರುಳು ಸಮೇತ ಜ್ಯೂಸ್ ಮಾಡಬೇಕು ಅಲ್ಲೇ ಅದ್ಭುತವಾದ ಪೋಷಕಾಂಶ ಇದೆ ಮೂರನೇದು ಬೀಜದಲ್ಲಿ ಅದ್ಭುತವಾದ ಪೋಷಕಾಂಶ ಇದೆ ನಾನು ಅದ್ರ ಬಗ್ಗೆಯೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಡಿಯೋ ಇದ್ದೀನಿ ಯಾವ ಯಾವ ಪೋಷಕಾಂಶಗಳು ಯಾವ್ಯಾವ ಭಾಗದಲ್ಲಿ ಸಿಗ್ತವೆ ಅಂತ ಅಲ್ಲಿ ನೋಡ್ತಿರಂತೆ ಸಿಪ್ಪೆ ತಿರುಳು ಬೀಜ ಇವೆಲ್ಲವನ್ನು ಸ್ವಚ್ಛವಾಗಿ ತೊಳೆದು ಗ್ರೈಂಡ್ ಮಾಡಿ ಎಷ್ಟು ಬೇಕಷ್ಟು ನಿಮ್ಮ ಪ್ರಮಾಣಕ್ಕೆ ತಕ್ಕಂತೆ ಗ್ರೈಂಡ್ ಮಾಡಿ ಜ್ಯೂಸ್ ಅಂದರೆ ಎಷ್ಟಿಕ್ಕಿರಬೇಕು ಏನಂತ ನೀವೇ ನೋಡ್ಕೊಳ್ಳಿ ಅದೆಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಇರ್ತಾರೆ ಅನ್ನೋದ್ರ ಮೇಲೆ ಲೆಕ್ಕಾಚಾರ ಇಲ್ಲಿ ನೋಟ್ ಮಾಡ್ಕೋಬೇಕು ಅರ್ಧ ಇಂಚುದ್ದ ಹಸಿ ಶುಂಠಿ ಪಾಯಿಂಟ್ ಒನ್ ಐದು ಕಾಳು ಮೆಣಸು ಅಥವಾ ಐದು ಕಾಳು ಮೆಣಸು ಪುಡಿ ಸೆಕೆಂಡ್ ಪಾಯಿಂಟ್ ಹಾಗೆ ಎರಡು ಚಿಟಿಕೆ ಅಡುಗೆ ಅರಿಶಿನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅರ್ಧ ಇಂಚುದ್ದ ಹಸಿ ಶುಂಠಿ ಐದು ಕಾಳು ಮೆಣಸು ಅಥವಾ ಕಾಳು ಮೆಣಸು ಪುಡಿ ಹಾಗೆ ಎರಡು ಟೂ ಪಿಂಚ್ ಫುಡ್ ಟರ್ಮರಿಕ್ ಆರ್ಗ್ಯಾನಿಕ್ ಫುಡ್ ಟರ್ಮರಿಕ್ ಆರ್ಗ್ಯಾನಿಕ್ ಅಂದರೆ ಎಲ್ಲಿಂತ ಕೇಳಬೇಡಿ ಬಾಬಾ ರಾಮದೇವ್ಜಿ ಅಂಗಡಿಗೆ ಹೋದರೆ ನಿಮ್ಗೆ ಬೇಕಾದಂಗೆ ಸಿಗುತ್ತಾ ಸೊ ಅದಂತ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ತೀರ ಆದಷ್ಟು ಗ್ರೈಂಡರ್ನ ಯೂಸ್ ಮಾಡಿ ಮಿಕ್ಸಿ ಯೂಸ್ ಮಾಡಬೇಡಿ ಯಾಕೆಂದ್ರೆ ಮಿಕ್ಸಿ ಬ್ಲೇಡ್ ಇರುತ್ತೆ ಬ್ಲೇಡ್ ಪೀಸ್ ಪೀಸ್ ಮಾಡುತ್ತೆ ಗ್ರೈಂಡ್ ಮಾಡೋಲ್ಲ ಗ್ರೈಂಡ್ ಮಾಡಿದಾಗ ರಸ ಚೆನ್ನಾಗಿ ಬಿಡುಗಡೆ ಆಗುತ್ತೆ ಮಿಕ್ಸಿ ಬ್ಲೇಡ್ಗಳು ಗ್ರೈಂಡ್ ಮಾಡಲ್ಲ ತುಂಡು ತುಂಡು ಮಾಡ್ತವೆ ರಸ ಬರೋದಿಲ್ಲ ಒಂದು ಎರಡು ಎರಡೂವರೆಯಿಂದ ಐದು ಸಾವಿರ ರೂಪಾಯಿ ಕೊಟ್ಟರೆ ಫಸ್ಟ್ ಕ್ಲಾಸ್ ಕಲ್ಲಿನ ಗ್ರೈಂಡರ್ ಸಿಗುತ್ತೆ ಕೆಳಗೂ ಕಲ್ಲಿರುತ್ತೆ ಮೇಲೆ ಎರಡು ಸ್ಟೋನ್ ಇರುತ್ತೆ ಆಪೋಸಿಟ್ ರೋಲ್ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ದಯವಿಟ್ಟು ಗ್ರೈಂಡರ್ ತೊಗೊಳ್ಳಿ ಉಪಯೋಗ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಗ್ರೈಂಡರ್ ಇದ್ದರೆ ಇಲ್ದವರು ಗ್ರೈಂಡರ್ ತೊಗೊಳ್ಳಿ ಈಗ ಸದ್ಯಕ್ಕೆ ಅನಿವಾರ್ಯತೆ ಇದ್ದರೆ ಮಿಕ್ಸಿಯಲ್ಲೇ ಮಾಡ್ಕೊಳ್ಳಿ ಇನ್ನು ಜ್ಯೂಸ್ ಆಗುತ್ತೆ ಜ್ಯೂಸ್ ಆದಮೇಲೆ ಹಿಂಡ್ಕೋಳಿ ಹಿಂಡ್ಕೊಂಬಿಡಿ ಕ್ಲೀನಾಗಿ ಬಟ್ಟೆ ಹಾಕ್ಕೊಳ್ಳಿ ಯಾವುದ್ರಲ್ಲೂ ಹಿಂಡಕ್ಕೆ ಬರೋಲ್ಲ ಒಂದೊಳ್ಳೆ ಈ ಯಾವುದು ಸೋಸೋ ಬಟ್ಟೆಗಳು ನಿಮಗೆ ಸಿಗುತ್ತೆ ನಿಮಗೆ ಅಂಗಡಿಗೆ ಹೋದರೆ ಆ ಬಟ್ಟೆಗಳು ತೊಗೊಂಡು ಕಾಟನ್ ಬಟ್ಟೆ ಅದರಲ್ಲಿ ಹಾಕಿ ಚೆನ್ನಾಗಿ ಹಿಂಡ್ಕೊಳ್ಳಿ ಒಳ್ಳೆ ಜ್ಯೂಸ್ ಬರುತ್ತೆ ಆ ಜ್ಯೂಸಿಗೆ ರುಚಿ ಬೇಕು ಅಂದರೆ ಒಂದು ಹರಳು ಉಪ್ಪು ಒಂಚೂರು ಚೂರು ನಿಂಬೆ ಹುಳಿ ಹಾಕ್ಕೊಳ್ಳಿ ಡಯಾಬಿಟಿಸ್ ಇದ್ದವರು ಡಯಾಬಿಟಿಸ್ ಇಲ್ಲ ಅಂದರೆ ಮಕ್ಕಳು ಮನೆಯಲ್ಲಿ ಇದ್ದರೆ ಅಂದರೆ ಅವ್ರಿಗೆ ಒಂದು ಚೂರು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ಬಾಬಾ ರಾಮದೇವಜಿ ಶಾಪಿಗೆ ಹೋದರೆ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ಬಿ ಬಿಳಿ ಬೆಲ್ಲ ಅಲ್ಲ ಒಳ್ಳೆ ಬ್ರೌನು ಬೀಟೆ ಮರದ ಕಲರ್ ಇದ್ದಂಗೆ ಇರುತ್ತೆ ಅನೇಕ ನಿಮಗೆ ಆರ್ಗ್ಯಾನಿಕ್ ಶಾಪಲ್ಲಿ ನಮ್ಮ ಕೇಸ್ ಹತ್ರ ಹೋದರೂ ಸಿಗುತ್ತೆ ಬೆಲ್ಲ ಹಾಕಬೇಡಿ ಅದರ ಡಯಾಬಿಟಿಸ್ ಇದೆ ಯಾವುದೇ ಕಾರಣಕ್ಕೂ ಬೆಲ್ಲ ಹಾಕೋಬೇಡಿ ಯಾಕಂದ್ರೆ ಈಗ ಆಲ್ರೆಡಿ ಬೆಲ್ಲ ಸಿಕ್ಕಾಪಟ್ಟೆ ತುಂಬ್ಕೊಂಬಿಟ್ಟಿದ್ರ ನೀವು ಖಾಲಿ ಆಗೋ ಕಡೆ ಮಾತ್ರ ಗಮನ ಇರಲಿ ಇನ್ನು ಅನೇಕ ಜನರು ಕೇಳ್ತಾರೆ ಜೇನುತುಪ್ಪ ಯೂಸ್ ಮಾಡ್ಬೋದಂತ ಕಡ್ಡಾಯವಾಗಿ ಹೇಳ್ತೀನಿ ಜೇನುತುಪ್ಪ ಯೂಸ್ ಮಾಡಿಬಿಡಿ ಜೇನುತುಪ್ಪ ಆ್ಯಸಿಡಿಕ್ ಬಾಡಿ ಮಾಡುತ್ತೆ ಯಾವ ಕಾರಣಕ್ಕೂ ಜೇನುತುಪ್ಪ ಯೂಸ್ ಮಾಡಬೇಡಿ ಜೇನುತುಪ್ಪ ಔಷಧಿಯಾಗೆ ತೊಗೋಬೇಕೇ ವಿನಃ ರೆಗ್ಯುಲರಾಗಿ ಜೇನುತುಪ್ಪ ತೊಗೊಂಡ್ರೆ ಬಾಡಿ ಆ್ಯಸಿಡಿಕ್ ಬಾಡಿ ಆಗುತ್ತೆ ಆ್ಯಸಿಡಿಕ್ ಬಾಡಿ ಆದರೆ ಯಾವ ರೋಗನೂ ನಾಶ ಆಗೋಲ್ಲ ದಯವಿಟ್ಟು ತಪ್ಪು ಮಾಡಕ್ಕೆ ಹೋಗ್ಬೇಡಿ ಹಾಗೆ ಇದ್ರ ಬಗ್ಗೆ ಇನ್ನೂ ಅನೇಕ ಮಾಹಿತಿಗಳು ಬೇಕಿತ್ತು ಅಂದರೆ ದಯವಿಟ್ಟು ಯಥಾ ಪ್ರಕಾರ ಸೇಮ್ ನಂಬರ್ ರಿಪೀಟ್ ಮಾಡ್ತಾಯಿದ್ದೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ನಂಬರ್ ಸೇವ್ ಮಾಡಿಕೊಂಡು ಖಂಡಿತ ಇದಕ್ಕೆ ತಕ್ಕ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾವು ತಿಳಿಸ್ತೀವಿ ಹಾಗೆ ಈ ಜ್ಯೂಸನ್ನು ಯಾವಾಗ ಕುಡಿಬೇಕು ಅಂತ ಅನೇಕ ಜನರು ಕೇಳ್ತಾರೆ ಬೆಳಿಗ್ಗೆ ವಶಪ್ಪನ ಆದಮೇಲೆ ಈ ಜ್ಯೂಸ್ ಕುಡಿದು ವಾಕಿಂಗ್ ಮಾಡಿ ಯೋಗಾಸನ ಮಾಡಿ ಪ್ರಾಣಾಯಾಮ ಮಾಡಿ ಏನು ಬೇಕಾದರೂ ಮಾಡಿ ಅಥವಾ ಮಧ್ಯಾಹ್ನ ಆದರೆ ಮಧ್ಯಾಹ್ನ ಊಟಕ್ಕಿಂತ ಒಂದು ಗಂಟೆ ಮುಂಚೆ ಸಾಯಂಕಾಲ ಸಿಕ್ಸಿಂದ ಸಿಕ್ಸ್ ತರ್ಟಿ ಹಾರ್ಡ್ಲಿ ಆರರಿಂದ ಆರೂವರೆ ಒಳಗೆ ತೊಗೊಳ್ಳಿ ಏಳು ಗಂಟೆ ಮೇಲೆ ತೊಗೊಳಕ್ಕೆ ಹೋಗ್ಬೇಡಿ ಈ ರೀತಿ ಜ್ಯೂಸ್ ತೊಗೊಳ್ಳಿ ಯಾಕೆ ನಿಮ್ಮ ಒಬೆಸಿಟಿ ಕಮ್ಮಿ ಆಗಲ್ಲ ನಾನು ನೋಡ್ತೀನಿ